ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಹಾರದಿಂದಲೇ ಆರೋಗ್ಯ, ಆಹಾರವೇ ನಮ್ಮ ಸಂಸ್ಕೃತಿ ಅಂತ ಹೇಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಆಹಾರ ಪದ್ಧತಿ ಆಗಿರಬಹುದು ಅಥವಾ ಜೀವನ ಶೈಲಿಯಾಗಿರಬಹುದು ಪಾಶ್ಚಿಮಾತ್ಯದ ಪ್ರಭಾವದಿಂದಾಗಿ ತುಂಬಾ ಬದಲಾಗ್ತಾ ಹೋಗ್ತಾ ಇದೆ. ಆದರೆ ಈ ಬದಲಾವಣೆಯ ಪರಿಣಾಮ ಅನಾರೋಗ್ಯ ಕೂಡ ಅಷ್ಟೇ ಆವರಿಸ್ಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು, ಎಷ್ಟೋ ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಸೇವಿಸ್ತಾ ಇರುವಂತಹ ಆಹಾರದಲ್ಲಿ ಎಷ್ಟರ ಮಟ್ಟಿಗೆ ಪೌಷ್ಟಿಕಾಂಶತೆ ಇದೆ ಅನ್ನೋಂಥರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು, ಕಲ್ಪನೆಗಳು, ಊಹಾಪೋಹಗಳು ಕೂಡ ಹುಟ್ಕೊಂಡಿವೆ. ಮುಂಚೆ ಒಂದಷ್ಟು ವಿಚಾರಗಳಿತ್ತು. ಏನಂತಂದರೆ, ಮನೆಯಲ್ಲಿ ಒಂದಷ್ಟು ಪಕ್ಷಿಗಳನ್ನು ಸಾಕಿದಾಗ ಆ ಪಕ್ಷಿಗಳಿಗೆ ಒಂದಷ್ಟು ಕಾಳುಗಳನ್ನು ತಂದು ಹಾಕ್ತಾಯಿದ್ರು. ಅದು ಏನಂತ ಹೇಳಿದ್ರೆ, ನಮ್ಗೆ ಎಲ್ಲೋ ಹೋಗಿ ಹುಡ್ಕೊಂಡು ಬಂದು ತೊಗೊಂಡು ಬಂದು ಹಾಕ್ತಾಯಿದ್ರು ಅಂತ. ಆದರೆ ನನಗೊಂದ್ಸಲ ನನ್ನ ತಾತ ಅಜ್ಜಿ ಇವರು ಹೇಳ್ತಾ ಇದ್ದಿದ್ದ ಮಾತು ಏನಂತ ಹೇಳಿದ್ರೆ, ಇದನ್ನೆಲ್ಲ ನಾವು ಮುಂಚೆ ಬಳಸ್ತಾ ಇದ್ವಿ ಅಂತ. ಆದರೆ ಅದರ ಹೆಸರೇನು ಗೊತ್ತಿಲ್ಲ. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಬಂದು ನಿಂತಾಗ ಇದೊಂದು ಹೊಸ ಪರ್ವವನ್ನು ಆರಂಭ ಮಾಡಿದೆ. ಆದರೆ ಸಾವಿರಾರು ತಲೆಮಾರುಗಳಿಂದ ಇದ್ದಂಥ ಆಹಾರದ ಪದ್ಧತಿ ಇವತ್ತು ಮತ್ತೆ ಪುನರ್ಜೀವ ಪಡೆದಿದೆ ಅಂತಲೇ ಹೇಳಬೇಕು. ಅದುವೇ ಸಿರಿಧಾನ್ಯ. ಅಂದರೆ ಆ ಸಿರಿಧಾನ್ಯದ ಹೆಸರಿನಲ್ಲೇ ಸಿರಿ ಇದೆ. ಅಂದರೆ ಅಂಥ ಆಹಾರವನ್ನು ತಿನ್ನಬೇಕು ಅನ್ನುವಂಥ ಮಾತುಗಳನ್ನು ಘಂಟಾಘೋಷವಾಗಿ ಹೇಳೋದ್ರ ಜೊತೆಗೆ ಅದು ಸಂಶೋಧನಾತ್ಮಕವಾಗಿ, ವೈಜ್ಞಾನಿಕವಾಗಿ ಕೂಡ ಅದಕ್ಕೆ ಬೇಕಾಗಿರುವಂಥ ನಿಖರ ಮಾಹಿತಿಯೊಟ್ಟಿಗೆ ನಾವು ಅಂಥ ಆಹಾರವನ್ನು ತಿಂದರೆ ಖಂಡಿತ ನಾವು ವೈದ್ಯರ ಬಳಿ ಹೋಗೋದೇ ಬೇಕಿಲ್ಲ ಅನ್ನುವಂಥದ್ದನ್ನು ಕೂಡ ನಮಗೆ ತುಂಬ ವಿಶೇಷವಾಗಿ ವಿಚಾರಗಳನ್ನು, ದಾರಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ಅಂತಲೇ ಇವತ್ತಿನ ಅತಿಥಿನ ಮುಟ್ಟಿಗಿದ್ದಾರೆ. ಆದರೆ ಅವರಿಗೆಲ್ಲ ಸಾಧನೆಗಳನ್ನು ಒಮ್ಮೆ ಮೆಲುಕು ಹಾಕಿದ್ರೆ ಅವ ಇಷ್ಟೆಲ್ಲ ಸಾಧ್ಯನ ಅಂತ ಅನ್ಸುತ್ತೆ. ಖಂಡಿತ ಹೌದು. ಆ ಸಾಧಕರ ಬಗ್ಗೆ ಒಂದು ಪರಿಚಯವನ್ನು ನೋಡ್ಕೊಂಡು ಬರೋಣ, ಬನ್ನಿ. ಆಹಾರದಿಂದಲೇ ಆರೋಗ್ಯ ಎಂದು ನಿರೂಪಿಸಿದ ಪ್ರಖ್ಯಾತ ಆಹಾರ ತಜ್ಞ, ಸ್ವತಂತ್ರ ವಿಜ್ಞಾನಿ, ದ ಮಿಲೆಟ್ ಮ್ಯಾನ್ ಡಾಕ್ಟರ್ ಖಾದರ್ ವಲ್ಲಿ. ಮೂಲತಃ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯವರಾದ ಡಾಕ್ಟರ್ ಖಾದರ್ ವಲ್ಲಿ ಸುಮಾರು 3 ದಶಕಗಳಿಂದ ಸಿರಿಧಾನ್ಯಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ನಲ್ಲಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸ್ಟಿರಾಯ್ಡ್ಗಳ ಕುರಿತು PhD ಪೂರೈಸಿದ್ದಾರೆ. ಮುಂದೆ ಅಮೆರಿಕಾದ ಒರೆಗಾನ್ನಲ್ಲಿ ಪೋಸ್ಟ್ ಡಾಕ್ಟರಲ್ ಸಂಶೋಧನಾ ಫೆಲೋಶಿಪ್ ಪೂರ್ಣಗೊಳಿಸಿದ ನಂತರ ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಲ್ಲಿ ಆಹಾರ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿದರು. ವೇಗವಾಗಿ ಕಣ್ಮರೆಯಾಗುತ್ತಿರುವ 5 ವಿವಿಧ ರೀತಿಯ ಧಾನ್ಯಗಳನ್ನು ಪುನರುಜ್ಜೀವನಗೊಳಿಸಲು ನಿರ್ಧರಿಸಿ ಅವುಗಳಿಗೆ ಸಿರಿಧಾನ್ಯ ಎಂದು ಹೆಸರಿಟ್ಟರು. ಸಾಮೆ, ನವಣೆ, ಊದಲು, ಅರ್ಕ, ಕೊರಲೆ, ಈ ಸಿರಿಧಾನ್ಯಗಳ ಸೇವನೆಯಿಂದಾಗುವ ಪ್ರಯೋಜನಗಳನ್ನು ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಿರಿಧಾನ್ಯ ಔಷಧೀಯ ಸಸ್ಯ, ಮರದ ಎಲೆಗಳ ಕಷಾಯ ಮತ್ತು ವಿಷಮ ಸಂದರ್ಭಗಳಲ್ಲಿ ಹೋಮಿಯೋಪತಿ ಔಷಧಿಗಳ ಸೇವನೆಯನ್ನು ಶಿಫಾರಸು ಮಾಡುವ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ. ಸಿರಿಧಾನ್ಯಗಳ ಸೇವನೆ ಮಾತ್ರವಲ್ಲ, ಸಿರಿಧಾನ್ಯಗಳನ್ನು ಬೆಳೆಯುವುದರಿಂದ ಪರಿಸರ, ಪ್ರಕೃತಿ ಮತ್ತು ಜಲ ಸಂರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ಕಾಡು ಕೃಷಿ ವಿಧಾನವನ್ನು ಅಳವಡಿಸಿ ಸಾವಿರಾರು ರೈತರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಡಾಕ್ಟರ್ ಖಾದರ್ ವಲ್ಲಿಯವರ ಈ ಸಮಾಜಮುಖಿ ಕಾರ್ಯದಲ್ಲಿ ಅವರ ಪತ್ನಿ ಉಷಾ, ಮಗಳು ಡಾಕ್ಟರ್ ಸರಳ ಕೈಜೋಡಿಸಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಿರಿಧಾನ್ಯಗಳ ಮಹತ್ವವನ್ನು ಸಾರುತ್ತಿರುವ ಡಾಕ್ಟರ್ ಖಾದರ್ ವಲ್ಲಿಯವರ ಮಹತ್ ಕಾರ್ಯ ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತದ ರಾಗಿ ಮನುಷ್ಯ, ಆರೋಗ್ಯ ವಿಜ್ಞಾನದ ಸಂತ ಎಂದೇ ಕರೆಸಿಕೊಳ್ಳುವ ಸಿರಿಧಾನ್ಯ ಪ್ರಚಾರಕ ಡಾಕ್ಟರ್ ಖಾದರ್ ವಲ್ಲಿ ಈ ವಾರದ ನಮ್ಮ ಅತಿಥಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ, ಸ್ವಾಗತ ಸರ್. ಪ್ರೀತಿಯ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ಖುಷಿ ಆಗುತ್ತೆ, ಒಂದೇನಂತ ಹೇಳಿದ್ರೆ ಅತ್ಯುನ್ನತವಾದಂಥ ಗೌರವ ಪಡೆದಿದ್ದೀರಾ. ನಿಮ್ಮ ಕೆಲಸಗಳನ್ನು ಗಮನಿಸಿದ್ದು, ಆದರೆ ನೀವು ಅಂತೀರಾ ಪ್ರಶಸ್ತಿ ಸರಿ ಪಕ್ಕಕ್ಕಿರಲಪ್ಪ, ನಾನು ಮಾಡ್ತಾ ಇರೋ ಕೆಲಸ ಇದು ಎಲ್ರಿಗೂ ತಲುಪಬೇಕು, ಎಲ್ಲರೂ ಇದನ್ನು ಬಳಸಬೇಕು, ಇಡೀ ಪ್ರಪಂಚವೇ ಅಥವಾ ನಮ್ಮ ದೇಶವೇ ಆರೋಗ್ಯಕರವಾಗಿರಬೇಕು ಅಂತ ಹೇಳ್ತೀರಾ. ಸೊ ಮಿಲೆಟ್ಸ್ ಮ್ಯಾನ್ ಅಂತಲೇ ಹೆಸರು, ನಿಮ್ಮನ್ನು ಹಾಗೆ ಕರೀತಾರೆ.
ತುಂಬ ಜನಕ್ಕೆ ಮಿಲೆಟ್ಸ್ ಹೆಸರು ಕೇಳಿದ್ದೀವಿ, ಆದರೆ ಎಕ್ಸಾಕ್ಟ್ಲಿ ಮಿಲೆಟ್ಸ್ ಅಂತಂದರೆ ಏನೇನು ಅಂತಲೇ ಗೊತ್ತಿಲ್ಲ. ಸಿರಿಧಾನ್ಯಗಳು ಅಂತ ಹೇಳಿದಾಗ ಹೌದು ಆ ಸಿರಿಧಾನ್ಯಗಳು ಅನ್ನೋದಾದರೆ ಯಾವುದು ಅನ್ನೋ ಎರಡೂ ಗೊಂದಲಗಳಿದೆ ಸರ್. ಹಾಗಾಗಿ ಕಾರ್ಯಕ್ರಮದ ಆರಂಭಕ್ಕೆ ಅದರ ಎಕ್ಸ್ಪ್ಲನೇಷನೇ ಶುರು ಮಾಡಿಬಿಡಿ ಸರ್. ನಮ್ಮ ಚರಿತ್ರೆಯಲ್ಲಿ ಕ್ಷುದ್ರಧಾನ್ಯ, ಕಿರುಧಾನ್ಯ, ತೃಣಧಾನ್ಯ, ಚಿರುಧಾನ್ಯ ಈ ರೀತಿ ಹೆಸರುಗಳಲ್ಲಿ ಈ ಮಿಲೆಟ್ಸ್ ಅಂತ ಇಂಗ್ಲೀಷಲ್ಲಿ ಏನು ಕರೀತಾರೆ ಅದನ್ನು ನಾವು ಕೇಳಿಕೊಂಡು ಬರ್ತಾಯಿದ್ದೀವಿ. ಮಿಲೆಟ್ಸ್ ಅಂದರೆ ಇಂಗ್ಲೀಷಲ್ಲಿ ಮಿಲಿಮೀಟರ್, ಮಿಲಿಲೀಟರ್, ಸಣ್ಣ ಪ್ರಮಾಣದ್ದು ಅಂತ. ಸೊ ಇದರ ಧಾನ್ಯದ ಪ್ರಮಾಣ ತುಂಬ ಸಣ್ಣದಾಗಿರೋದ್ರಿಂದ ಇದನ್ನು ಮಿಲೆಟ್ಸ್ ಅಂತ ಕರೀತಾರೆ. ಪಿಗ್ಲೆಟ್, ಬುಕ್ಲೆಟ್, ಚಿಕ್ಲೆಟ್ ಅನ್ನೋ ಥರ ಈ ಮಿಲೆಟ್ ಅಂತ ಕರೀತಾರೆ. ಮಿಲೆಟ್ಸಲ್ಲಿ ಎರಡು ಥರ ಇದೆ, ತುಂಬ ಸಣ್ಣ ಪ್ರಮಾಣದ್ದು ಮೈನರ್ ಮಿಲೆಟ್ಸ್ ಅಂತ, ಸ್ವಲ್ಪ ದೊಡ್ಡದಾಗಿರೋದನ್ನ ಮೇಜರ್ ಮಿಲೆಟ್ಸ್ ಅಂತ. ಅಂದರೆ ನಿಮ್ಮೆಲ್ಲರಿಗೂ ಈಗಲೂ ಗೊತ್ತಿರೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಳಸೋ ಜೋಳ, ಹೌದು ನಮ್ಮ ಮೈಸೂರು ಪ್ರಾಂತದ ರಾಗಿ. ರಾಗಿ ಅಂದರೆ ಈಗಲೂ ಅಲ್ಪ ಸ್ವಲ್ಪ ರಾಗಿ ಉಳ್ಕೊಂಡಿರೋದು ನಮ್ಮ ದಕ್ಷಿಣ ಪ್ರಾಂತದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಈಗಲೂ ತಿಂತಾ ಇದ್ದಾರೆ. ಇದನ್ನು ಮೇಜರ್ ಮಿಲೆಟ್ಸ್ ಅಂತಾರೆ, ಅದೇ ಕಣ್ಣು ಕಾಣಿಸುತ್ತವೆ. ನೀವು ಸಾಮೆ, ನವಣೆ, ಆರ್ಕ, ಊದಲು, ಕೊರ್ಲೆ ಈ ಧಾನ್ಯಗಳ ಹೆಸರು ನೀವು ತಗೊಂಡು ಧಾನ್ಯಗಳನ್ನು ನೋಡಿದರೆ ಇನ್ನೂ ಸಣ್ಣ ಪ್ರಮಾಣದಲ್ಲಿ, ಅದಕ್ಕೆ ಇದನ್ನು ಮೈನರ್ ಮಿಲೆಟ್ಸ್ ಅಂತಾರೆ. ನಾವು ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಇವು ಆ್ಯಕ್ಚುಲಿ C4 ಗ್ರಾಸಸ್ ಪ್ರಭೇದಗಳು. 6,000 ಪ್ರಭೇದಗಳಿದ್ದಾವೆ ಭೂಮಿ ಮೇಲೆ ಇವತ್ತಿಗೂ. ಅದರಲ್ಲಿ 200 ಪ್ರಭೇದಗಳು ನಮ್ಮ ಆಹಾರ ಧಾನ್ಯಗಳಾಗಿ ಸಾವಿರಾರು ತಲೆಮಾರುಗಳಿಂದ ಬಳಸಿಕೊಂಡು ಬರ್ತಾಯಿದೆ. ಈಗ ಒಂದೊಂದು ನಿಧಾನವಾಗಿ ಹಂತ ಹಂತವಾಗಿ ಕಣ್ಮರೆ ಆಗ್ತಾ ಬಂದಿವೆ. ಯಾಕೆ ಕಣ್ಮರೆ ಆಗಿವೆ ಅಂದರೆ ಕಳೆದ 80-90 ವರ್ಷ ಹಿಂದೆ ನಮ್ಮ ದೇಶದಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಏನು ಶುರು ಆಯಿತು, ಇಡೀ ಪ್ರಪಂಚದಲ್ಲಿ ಇನ್ನೊಂದು 10-15 ವರ್ಷ ಮುಂಚೆ ಶುರು ಆಗಿದ್ದು. ಅವರು ತಮ್ಮ ಗೊಬ್ಬರಗಳನ್ನು, ಕ್ರಿಮಿಕೀಟ ಕಲನಾಶಕ ಪದಾರ್ಥಗಳನ್ನು ಮಾರಾಟ ಮಾಡುವ ಒಂದು ಯಾವ ಪದ ಬಳಸಲಿ, ಷಡ್ಯಂತ್ರ ಅಂತಲೇ ಬಳಸಬೇಕು. ಷಡ್ಯಂತ್ರದಿಂದ ಏನು ಮಾಡಿದ್ದಾರೆ, ಇಡೀ ಪ್ರಪಂಚದಲ್ಲಿದ್ದ ಈ ಆಹಾರ ಧಾನ್ಯಗಳನ್ನು ತಜ್ಞರ ಬಾಯಿ ಹೆಸರನ್ನು ಅವರ ಬಾಯಲ್ಲಿ ಈ ಧಾನ್ಯಗಳು ಹಕ್ಕಿ ತಿನ್ನುವ ಧಾನ್ಯ, ಹಂದಿಗಳು ತಿನ್ನುವ ಧಾನ್ಯ, ಜಾನುವಾರುಗಳ ಊಟ ಅಂತ ಬನ್ನನೆ ಮಾಡಿ ಮೆತ್ತಿ ಮೆತ್ತಿಗೆ ಒಂದು 4-5 ದಶಕಗಳಲ್ಲಿ ಅದು ನಮ್ಮ ಊಟ ಅಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಪ್ರಜಾನೀಕವನ್ನು ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಆದ್ರಿಂದ ನೀವು ಹೇಳಿದ್ರಿ ನಿಮ್ಮ ಹಕ್ಕಿಗಳಿಗೆ, ಹೌದು ಸರ್ ಹೌದು, ಆ ಕಾನ್ಸೆಪ್ಟನ್ನು ತಂದುಕೊಟ್ಟಿದ್ದು ಈ ಗ್ರೀನ್ ರೆವಲ್ಯೂಷನ್ ತಜ್ಞರು. ಅವರು ಬಳಸಿದ ಪದಗಳು ಕೋರ್ಸ್ ಗ್ರೈನ್ಸ್, ಪ್ರಿಮಿಟಿವ್ ಫುಡ್ ಅಂದರೆ ಹಿಂದೆ ಬಿದ್ದಿರೋರು ತಿನ್ನೋದು, ಹಳೆ ಕಾಲದವರು, ಪ್ರಿಮಿಟಿವ್ ಜನಾಂಗದವರು ಈ ಥರ ಒಂದು, ದೀಸ್ ಆರ್ ಕಾಲ್ಡ್ ಸೈಂಟಿಫಿಕ್ ಮಿತ್ಸ್. ಈಗಲೂ ಅಮೆರಿಕದಲ್ಲಿ ಕೊಲರಾಡೋಲ್ಲಿ ಕೊರ್ಲೆಯನ್ನು ಬೆಳೀತಾರೆ, ಟನ್ ಗಟ್ಟಲೆ ಬೆಳೀತಾರೆ, ತುಂಬ ಬೆಳೀತಾರೆ. ಆದರೆ FDA ಅಂತ ಒಂದು ಆರ್ಗನೈಸೇಷನ್, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ, ಅದೊಂದು ಸೈಂಟಿಫಿಕ್ ಬಾಡಿ ಅಂತ ಹೆಸರು. FDA ಅಪ್ರೂವಲ್ ಬಂದರೆ ನಿಮಗೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ನೀವು ಮಾರಾಟ ಮಾಡ್ಕೋಬೋದು. ಅಂಥ ಒಂದು ಸಂಸ್ಥೆ ಏನಂತ ಬರೀತಾರೆ, ನಾಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಬರ್ಡ್ ಫೀಡ್ ಅಂತ ಬರೀತಾರೆ ಕೊರ್ಲೆಯನ್ನು. ಕೊರ್ಲೆಯಷ್ಟು ಅದ್ಭುತ ಧಾನ್ಯ ಮಾನವ ಜಾತಿಗೆ ಇನ್ನೂ ಸಿಗೋದಿಲ್ಲ. ಅದರಲ್ಲಿ 12.5% ನಾರಿನ ಅಂಶ ದೇವರು ಧಾನ್ಯದ ಆ ಪಿಷ್ಟ ಪದಾರ್ಥದ ಜೊತೆಗೆ ಸುತ್ತು ಪದರ ಪದರಗಳಲ್ಲಿ ಇಟ್ಟಿದ್ದಾರೆ. ಆ ಫೈಬರ್ ಅಂತಾರೆ ಅದನ್ನು, ನಾರಿನ ಅಂಶ ಅತಿ ಅದ್ಭುತವಾದ ಕೆಲಸ ಮಾಡುತ್ತೆ. ನಮ್ಮ ಇಡೀ ಪಚನ ನಾಳದು
ಬಾಯಿಯಿಂದ ಗುದದ್ವಾರ ತನಕ ನೀವು ಕೊರ್ಲೆ ಊಟ ಮಾಡಿದ್ರೆ, ಅದು ಮುದ್ದೆ ಆಗಲಿ, ರೊಟ್ಟಿ ಆಗಲಿ, ಅಥವಾ ಕಿಚಡಿ ಆಗಲಿ, ಉಪ್ಮಾ ಆಗಲಿ, ಇಡ್ಲಿ, ದೋಸೆ, ಎಲ್ಲ ಥರ ಬಗೆ ಬಗೆಯ ಪದಾರ್ಥಗಳನ್ನು ನಾವು ಅಡುಗೆ ಮಾಡಿಕೊಂಡು ತಿನ್ನೋ ಒಂದು ತುಂಬ ಸರಳವಾಗಿ ಮಾಡ್ಕೋಬೋದು. ಅದನ್ನು ತಿಂದರೆ ನಿಮಗೆ ಬಾಯಿಯಿಂದ ಗುದದ್ವಾರ ತನಕ ಎಲ್ಲ ಅಂಗಾಂಗಗಳು ಶುದ್ಧ ಆಗ್ತವೆ. ನೀವು ಎರಡು ದಿವಸ ಕೊರಲೆ ತಿಂದರೆ 10 ದಿವಸ ನಿಮ್ಮ ಜನನಾಂಗಗಳಲ್ಲಿ ಯಾವುದೇ ಕಲ್ಮಶಗಳು ಇರಲಿದೆ ಇರಂಗೆ. ಓಕೆ. ಅದೇ ರೀತಿ ಆರ್ಕ, ಅದರಲ್ಲಿ 9% ನಾರು, ಅದನ್ನು ಊಟ ಮಾಡಿದರೆ ನಿಮ್ಮ ರಕ್ತ ಮತ್ತು ಮೂಲ ಮಜ್ಜೆ, ಎಲ್ಲಿ ನಿಮ್ಮ ಪ್ರತಿರೋಧಕ ಕಣಗಳು, ರಕ್ತದ ಎಲ್ಲ ಅಂಶಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್ಸು, ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸ್ ಅಂತ ಈ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣ, ಇವೆಲ್ಲ ಉತ್ಪಾದನೆ ಮಾಡುವ ಜಾಗ ನಮ್ಮ ಮೂಲೆ ಮಜ್ಜೆ. ಹೌದು. ಅಂದರೆ ಮೂಲೆ ಮಧ್ಯದಲ್ಲಿ ಒಂದು ಜಾಗ ಇದೆ. ಆ ಪ್ರತಿರೋಧಕ ಶಕ್ತಿ, ನಿಮಗೆ ಸಾಂಕ್ರಾಮಿಕ ರೋಗಗಳು ಬರಬಾರದು ಅಂದರೆ ನಿಮ್ಮ ಇಮ್ಯುನಿಟಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಪ್ರತಿರೋಧಕ ಕಣಗಳನ್ನು ಯಾವಾಗಲೂ ಜಾಗೃತಪಡಿಸಿ ನಿಮ್ಮ ದೇಹವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಸುಭದ್ರವಾಗಿ ಇಟ್ಕೋಬೇಕಂದ್ರೆ ಆರ್ಕ ಹಾಕಿ 2 ದಿವಸ ತಿಂದರೆ 10 ದಿವಸ ನಿಮ್ಮ ದೇಹಕ್ಕೆ ಯಾವ ಸಾಂಕ್ರಾಮಿಕ ವೈರಾಣುಗಳಾಗಲಿ, ಸೂಕ್ಷ್ಮಜೀವಿಗಳಾಗಲಿ, ಬಯಾಟಿಕ್ಸ್ ಏನೂ ಬೇಕಾಗಿಲ್ಲ. ಆರಾಮಾಗಿ ನಿಮ್ಮ ರಕ್ತ ಪ್ರಸಾರದಲ್ಲಿ ಈ ಗೊಂದಲಗಳನ್ನೆಲ್ಲ ಶುದ್ಧ ಮಾಡೋದು. ಹಾಗೆ ಊದಲ್, ಬಾರ್ನ್ಯಾರ್ಡ್ ಮಿಲೆಟ್ ಅಂತಾರೆ ಇಂಗ್ಲೀಷಲ್ಲಿ, ಅದನ್ನು ತಿಂದರೆ ನಿಮ್ಮ ಮೃದು ಅಂಗಗಳು, ಯಕೃತ್ತು, ಮೇದುಜೀರಕ ಅಂಗ, ಪ್ಲೀಹ ಮತ್ತು ಎಲ್ಲ ನಿರ್ನಾಳ ಗ್ರಂಥಿಗಳು, ಪಿಟ್ವಿಟರಿ, ಥೈಮಸ್, ಥೈರಾಯ್ಡ್, ಇಂಥವೆಲ್ಲ ಶುದ್ಧ ಆಗ್ತಾ ಬರ್ತವೆ. ಈ ರೀತಿ ಪ್ರತಿಯೊಂದು ಧಾನ್ಯದಲ್ಲಿ ನಿಮ್ಮ ಅಂಗಾಂಗಗಳನ್ನು ಶುದ್ಧ ಮಾಡುವುದಕ್ಕೆ ಬೇಕಾಗಿದ್ದ ನಾರಿನ ಅಂಶವನ್ನು ದೇವರು ಒದಗಿಸಿದ್ದಾರೆ. ಅದೇ ನೀವು ಈಗ ಈ ಸೋ ಕಾಲ್ಡ್ ಇಂಡಸ್ಟ್ರಿಯಲ್ ಫುಡ್, ಅಕ್ಕಿ ಗೋಧಿ ಗೊಬ್ಬರ ಹಾಕಿ ಬೆಳೆಸಿ ತಿಂತ ಇದ್ದೀವಿ ನಾವು ಟನ್ಗಟ್ಟಲೆ, ಅದರಲ್ಲಿ 1 ನಯಾ ಪೈಸ ನಾರಿನ ಅಂಶ ಇಲ್ಲ, 0.2 grams, ಅದು ಮೇಲೆ ಪದರ ಮಾತ್ರ ಇರೋದು. ಅದನ್ನು ನಾವು ಚೆನ್ನಾಗಿ ಪಾಲಿಶ್ ಮಾಡಿ ವ್ಯಾಕ್ಸ್ ಹಾಕ್ಕೊಂಡು ತಿಂತಾ ಇದೆ. ಅಂದರೆ ಬರೀ ಪಿಷ್ಟ ಪದಾರ್ಥ ತಿನ್ನೋದರಿಂದ ನಿಮ್ಮ ರಕ್ತಕ್ಕೆ, ದೇಹದಲ್ಲಿದ್ದ ರಕ್ತಕ್ಕೆ ಸಕ್ಕರೆ ಅಂದರೆ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಸಕ್ಕರೆ ಅಂತೀವಿ ನಾವು, ಸಕ್ಕರೆ ಟನ್ಗಟ್ಟಲೆ ತಿಂತಾ ಇದೆ. ನಿಮ್ಮ ಅಕ್ಕಿ 100 ಗ್ರಾಮ್ ಊಟ ಮಾಡಿದರೆ ಹತ್ರ 50 ಗ್ರಾಮ್ ಗ್ಲೂಕೋಸ್ ನಿಮ್ಮ ರಕ್ತಕ್ಕೆ ನೆರೆ ಥರ ಬಂದು ಸೇರಿಬಿಡುತ್ತೆ. ಯಾಕಂದರೆ ನಿಮ್ಮ ಗುದದ್ವಾರ ತನಕ ಬಾಯಿಯಿಂದ ಇರೋ ಆ ಜಾಗದಲ್ಲಿ ಈ ಪಚನ ನಾಳದಲ್ಲಿ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಯಾವ ಅಡ್ಡಿ ಇಲ್ಲ. ದಿಢೀರಂತ ಆಗಿಬಿಡುತ್ತೆ 15 ನಿಮಿಷ. ಅದೇ ನೀವು ಕೊರಲೆಯನ್ನು ಊಟ ಮಾಡಿದರೆ 8 ಗಂಟೆಯಿಂದ 12 ಗಂಟೆ ಬೇಕು ನಿಮಗೆ ಆ ಗ್ಲೂಕೋಸ್ ಅನ್ನು ತೆಗೆಯೋದಕ್ಕೆ ರಕ್ತಕ್ಕೆ ಸೇರಿಸೋದಕ್ಕೆ. ಅಂದರೆ 2 ಗಂಟೆಗೆ ನೀವು ಒಂದಿಷ್ಟು ಗ್ಲೂಕೋಸ್ ಕೊಡ್ತೀವಿ, ಇನ್ನೊಂದು 2 ಗಂಟೆ ಆದಮೇಲೆ ಒಂದಿಷ್ಟು ಗ್ಲೂಕೋಸ್. ರಕ್ತದಲ್ಲಿ ಗ್ಲೂಕೋಸ್ ಬಂದ್ರೂ ಈ ಕೊರಲೆಯಲ್ಲಿ ಇದ್ದ ನಾರು ಅದನ್ನು ದಿಢೀರಂತ ಕೊಡಲ್ಲ, ಕೊಡೋದಿಲ್ಲ. ಅಂದರೆ ನಿಮ್ಮ ರಕ್ತ ಯಾವಾಗಲೂ ಪ್ರಸಾರ ಮಾಡಿಸ್ಕೊಳ್ಳೋದು, ಹೃದಯಕ್ಕೆ ಯಾವತ್ತು ತೊಂದರೆ ಇಲ್ಲ, ಯಾಕಂದ್ರೆ ತಿಳಿಯಾಗೇ ಇರುತ್ತೆ. ನೀವು ಅಕ್ಕಿ ಗೋಧಿ ಸಕ್ಕರೆ ತಿಂದ್ರೆ 15 ನಿಮಿಷಕ್ಕೆ ನಿಮ್ಮ ರಕ್ತ ಮಂದ ಆಗಕ್ ಶುರು ಆಗುತ್ತೆ. ಸರ್, ಈಗ ಹಾಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಯುವಕರಿಗೆ ಹೆಲ್ತ್ ಕಾನ್ಷಿಯಸ್ ತುಂಬ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಸಿರಿಧಾನ್ಯ ಅನ್ನೋದು ಸಂಪೂರ್ಣವಾಗಿ ಒಂದು ಕಂಪ್ಲೀಟ್ ಮೀಲ್ ಆಗಬಲ್ಲದ, ಒಂದು ದಿನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಇದನ್ನು ಸೇರಿಸಬಹುದು ಅಂತ ಹೇಳ್ತೀರಿ ಸರ್? ಇಡೀ ಪ್ರಪಂಚದಲ್ಲಿ ಯಾವ ಪದಾರ್ಥನೂ ಸಂಪೂರ್ಣ ಆಹಾರ ಅಲ್ಲ, ಯಾವುದೂ ಆಗೋದಕ್ಕೆ ಸಾಧ್ಯ ಇಲ್ಲ. ಬಗೆ ಬಗೆಯ ವೈವಿಧ್ಯಮಯವಾದ ಪದಾರ್ಥಗಳನ್ನು ದೇವರು ಮಾಡಿರೋದು. ಸೊ ಆ ಸಮತೋಲನವನ್ನು ಕಂಡುಕೊಳ್ಳೋದೇ ನಿಮ್ಮ ತಜ್ಞತೆ. ಇದು ಜಾನುವಾರುಗಳು ಪ್ರಜ್ಞೆ ಇಲ್ಲದೆ ಮಾಡ್ತವೆ, ನಾವು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇಲ್ಲ. ಯಾಕೆ ಹಿಂಗಾಗಿದೆ ಅಂದರೆ ಈ ಕಾರ್ಪೊರೇಟೈಸೇಷನ್ ಆಫ್ ಫುಡ್ ಅನ್ನೋದು ಮೂಲ ಕಾರಣ. ಈಗ ನಮಗೆ ಇಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಇಷ್ಟು ಪ್ರೋಟೀನ್ ಬೇಕು, ಇಷ್ಟು ಇದು, ಇಷ್ಟು ಇದು ಅನ್ನೋದು ತಜ್ಞರು ಹೇಳ್ತಾ ಇರೋದೆಲ್ಲ ವೈಜ್ಞಾನಿಕತೆಯನ್ನು ಮೀರಿ
ಷಡ್ಯಂತ್ರದಿಂದ ಕೂಡಿಕೊಂಡಿರೋದು. ನೀವು ಹೇಳಿದ್ರಲ್ಲಿ ಇನ್ನೊಂದು ವಿಷಯ ನಾನೇ ಹೇಳ್ಬಿಡ್ತೇನೆ. ಹಾಲು ಪರಿಪೂರ್ಣ ಆಹಾರ ಅಂತ ವೈಜ್ಞಾನಿಕ ಪುಸ್ತಕಗಳಲ್ಲಿ ಬರೆದುಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಲು ಮಾನವನ ಆಹಾರ ಅಲ್ಲ. ಒಂದು ತೊಟ್ಟು ಬಾಯಿಗೆ ಹೋಗಬಾರ್ದು. ನಿಮ್ಮ ತಾಯಿ ಹಾಲು ಬಿಟ್ಟರೆ ಇನ್ನು ಯಾವ ಹಾಲು, ಯಾವ ಜಾನುವಾರು ಹಾಲು ನಿಮ್ಮ ಬಾಯಿಗೆ ಹೋಗಬಾರ್ದು. ಕಾರಣ ಇಷ್ಟೇ. ವೈಜ್ಞಾನಿಕವಾಗಿ ಈಗ ಹಸು ಹಾಲು ಯಾರಿಗೋಸ್ಕರ ಕೊಡೋದು? ಕರುಗಳಿಗೆ. ಕರುಗಳಿಗೆ. ಆ ಕರುಗಳು 6 ತಿಂಗಳಲ್ಲಿ ಇಷ್ಟು ಬೆಳೀತಾರೆ. ನಿಮ್ಮ ಮಗು 6 ತಿಂಗಳಲ್ಲಿ ಅಷ್ಟು ಬೆಳೆಯತ್ತ? ಅಂದರೆ ಆ ಹಾಲಲ್ಲಿದ್ದ ಪೌಷ್ಟಿಕಾಂಶಗಳು, ಸ್ಟೆರಾಯ್ಡ್ಸು ಅಂದರೆ ಬೆಳವಣಿಗೆ ಬೇಕಾಗಿರೋ ಪ್ರಚೋದಕ ಪದಾರ್ಥಗಳು ಅಂತ ಹೇಳ್ತೀವಿ, ಅದು ಸೂಕ್ಷ್ಮ ಪ್ರಮಾಣದಲ್ಲಿ ಇರ್ತವೆ. ಆ ಅಸಮತೋಲನ ನೀವು ಬೇರೆ ಜಾನುವಾರು ಹಾಲು ನಿಮ್ಮ ಬಾಯಿಗೆ ಹಾಕ್ಕೊಳ್ಳೋದ್ರಿಂದ ಆಗತ್ತೆ ಅನ್ನೋದು ಈ ವೈಜ್ಞಾನಿಕ ಲೋಕ ಇಲ್ಲಿ ತನಕ ಹೇಳೋದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಯಾವಾಗ ಹಾಲನ್ನು ಕೃತಕವಾಗಿ ತಯಾರು ಮಾಡಿ ಜೆನೆಟಿಕ್ ಮಾಡಿಫಿಕೇಶನ್ಸ್ ಅಂತ ಹೇಳಿ IVF ಸೆಂಟರ್ಸಲ್ಲಿ ದೊಡ್ಡ ದೊಡ್ಡ ಇಂಜೆಕ್ಷನ್ಸಿಂದ ವೀರ್ಯಕಣಗಳನ್ನು ಒಳಗಡೆ ಜುಚ್ಚಿ ಸ್ಟೆರಾಯ್ಡ್ಸು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಹಾಲನ್ನು ಹಿತಿಕ್ಕಿ ನಾವು ಸೋ ಕಾಲ್ಡ್ ಡೈರಿ ಇಂಡಸ್ಟ್ರಿ ಅಂತ ಏನು ಮಾಡ್ತಾ ಇದ್ವಿ. ಒಂದು ತೊಟ್ಟು ಹಾಲು ನಿಮ್ಮ ಬಾಯಿಗೆ ಹೋಗಬಾರ್ದಿತ್ತು, ಈಗ ಬಿಲಿಯನ್ ಟನ್ಸ್ ರೆಡಿ ಮಾಡಿ ಕೂತಿದ್ದೀವಿ. ಇಪ್ಪ ಮಾನವ ಜಾತಿ ಈ ಹಸುಗಳನ್ನು ಕೃತಕವಾಗಿ ಬೆಳೆಸಿ ಮಾಡ್ತಾ ಇದ್ದೀವಿ. ಇಷ್ಟು ಅವೈಜ್ಞಾನಿಕದ್ದು ಯಾವುದೂ ಇಲ್ಲ. ಅದೇ ರೀತಿ ಗೊಬ್ಬರಗಳನ್ನು ಮಾರಾಟ ಮಾಡಿಕೊಳ್ಳೋಕ್ಕೋಸ್ಕರ ಅಕ್ಕಿ ಗೋಧಿ ದೇ ಆರ್ C3 ಗ್ರಾಸಸ್. ಅದಕ್ಕೆ ತುಂಬ ಪರಿಧಿಗಳಿವೆ. ಟೆಂಪರೇಚರು, ಗೊಬ್ಬರ ಇಷ್ಟಿರಬೇಕು, ನೀರು ಇಷ್ಟಿರಬೇಕು, ಇದಿಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ. ಅಂದರೆ ಎಲ್ಲೂ ಬೆಳೆಯೋಕ್ಕಾಗದೇ ಇರೋ ಧಾನ್ಯಗಳನ್ನು ಆಯ್ದುಕೊಂಡು ವ್ಯವಸ್ಥಿತವಾಗಿ ಅದನ್ನು ಮಾರಾಟ ಮಾಡುವ ಕಂಪನಿಗಳು ಹುಟ್ಟಿಕೊಂಡಿರೋದ್ರಿಂದ ಎಲ್ಲರೂ ಅಕ್ಕಿ ಗೋಧಿ ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ಸೊ ಒಂದು 10 ಸಿರಿಧಾನ್ಯಗಳು, ಸಿರಿಧಾನ್ಯ ಅಂತ ನಾನೇ ಹೆಸರಿಟ್ಟಿದ್ದು, ಈ ಚಿರುಧಾನ್ಯ, ತೃಣಧಾನ್ಯ, ಕಿರುಧಾನ್ಯ, ಕ್ಷುದ್ರಧಾನ್ಯ ಅಂತ ಹೆಸರುಗಳು. ಕ್ಷುದ್ರಧಾನ್ಯ ಅಂತ ಯಾಕಿಟ್ಟಿದ್ದಾರೆ ಅಂದರೆ ಇದರ ಆ ಬೀಜಗಳು, ಧಾನ್ಯಗಳಾದ ಆ ಬೀಜಗಳು ತುಂಬ ಸಣ್ಣದಾಗಿರೋದ್ರಿಂದ ಕಣ್ಣಿಗೆ ಕಾಣಿಸದೇ ಇರೋದು. ಇದಕ್ಕಿದ್ದಂಗೆ 4 ಮಲೆ ಅಥವಾ ವಾತಾವರಣದಲ್ಲಿ ಮೋಡಗಳು ಬಂದ ತಕ್ಷಣವೇ ಅಲ್ಲಿ ಹುಲ್ಲು ಹುಟ್ಟುತ್ತಾ ಇತ್ತು. ಇದೇನಿದು, ಕ್ಷುದ್ರಗಣಗಳದು ಬೆಳೆಸ್ತಾ ಇವೆ ಅನ್ನೋ ಒಂದು ಮಾತಿನಿಂದ ಅಂಥ ಹುಲ್ಲುಗಳ ಧಾನ್ಯವನ್ನು ಕ್ಷುದ್ರ ಧಾನ್ಯ ಅಂತ ಕರಿತಾ ಇದ್ರು. ತೃಣಧಾನ್ಯ ಎಲ್ಲಂದರೆ ಅಲ್ಲಿ ಬೆಳೀತಾ ಇದ್ದು. ಸೊ ಹೇರಳವಾಗಿ, ಸೊ ದಟ್ಸ್ಗೆ ತೃಣಧಾನ್ಯ ಅಂತ ಹೆಸರು. ಕಿರುಧಾನ್ಯ ತುಂಬ ಸೂಕ್ಷ್ಮ ಪ್ರಮಾಣ ಇರೋದು, ಕಿರು ಚಿರು ಈ ಥರ ಹೆಸರುಗಳಲ್ಲಿ ಪ್ರಾಶಸ್ತ್ಯ ಹೊಂದಿದ್ದು ಅದೇ ನಮ್ಮ ಊಟ ಆಗಿದ್ದಿತ್ತು. ಯಾಕಂದರೆ ಅಕ್ಕಿ, ಭತ್ತದ ಅಕ್ಕಿ, ಗೋಧಿ ಯಾರೂ ಬೆಳೀತಾ ಇಲ್ಲ. ಬೆಳೆದರೂ ಎಲ್ಲೋ ಜಮೀನ್ದಾರರು ಕೆರೆ ಗುಂಟೆ ಅಥವಾ ನದಿ ದಡದಲ್ಲಿ ಭೂಮಿ ಇದ್ದ ಅವರು ಮಾತ್ರ ಬೆಳೆಸ್ಕೊಂಡು ಯಾವಾಗಲೋ ಹಬ್ಬಕ್ಕೆ ಅಥವಾ ವರ್ಷಕ್ಕೊಮ್ಮೆ ಊಟ ಮಾಡತಕ್ಕಂಥ ಪದಾರ್ಥ ಈಗ ಈ ಗೊಬ್ಬರ ಬಳಕೆಯಿಂದ. ಈ ಗೊಬ್ಬರ ಅಂದ ತಕ್ಷಣವೇ ಈಗ ನಿಮಗೆ ಗೊತ್ತಾಗಬೇಕಾಗಿದ್ದು ಕಲುಷಿತ ಆಹಾರ ಅಂತ. ಯಾವಾಗ ವಿಜ್ಞಾನದ ಹೆಸರಿನಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ನಮ್ಮ ಬಾಯಿಗೆ ಈ ಗೊಬ್ಬರದ ಮತ್ತು ಕ್ರಿಮಿ ಕೀಟ ಕಲನಾಶಕ ಪದಾರ್ಥಗಳ ಅವಶೇಷಗಳು ಹೋಗೋಕ್ಕೆ ಶುರುವಾಯಿತು, ಇಡೀ ಮಾನವ ಜಾತಿಯಲ್ಲಿ ರೋಗದ ಸೃಷ್ಟಿ ಉತ್ಪಾದನೆ ಆಗೋಕ್ಕೆ ಶುರುವಾಯಿತು. ಅಂದರೆ ಅಲ್ಲಿ ತನಕ ನಮಗೆ ರೋಗಗಳು ಅಷ್ಟು ಕಾಡ್ತಾ ಇರಲಿಲ್ಲ. ಎಸ್ ಸರ್. ಖಾದರ್ ಸರ್, ಮತ್ತೊಂದು ವಿಷಯ ಅಂದರೆ ಇವತ್ತು ವಾರದ ಅತಿಥಿಯಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಹೊಸ ಇವತ್ತು ಎಪಿಸೋಡ್ ನೋಡ್ತಾ ಇರೋರು, ಇದು ಕೃಷಿ ಕಾರ್ಯಕ್ರಮನ, ವೈಜ್ಞಾನಿಕ ಕಾರ್ಯಕ್ರಮನ, ಇಲ್ಲ ಏನಿದು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಬಿಕಾಸ್ ಅಷ್ಟು ಇನ್ಫಾರ್ಮೇಷನ್ನ ಬಂಡಲ್ಸ್ ಜೊತೆಗೆ ನಿಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದೀರಾ. ಬಟ್ ಎಲ್ರಿಗೂ ಅಂದರೆ ನಿಮ್ಮ ವಿಡಿಯೋಸ್ ನೋಡಿರ್ತಾರೆ, ನಿಮ್ಮ ಬರಹಗಳು, ನಿಮ್ಮ ಪುಸ್ತಕಗಳು ಎಲ್ಲ ಗೊತ್ತು ಸರ್. ಆದರೆ ವೈಯಕ್ತಿಕವಾಗಿ ಖಾದರ್ ವಲ್ಲಿ ಅಂತ ಹೇಳಿದ್ರೆ ಅವರ ಬದುಕನ್ನು ಕೂಡ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇದೆ ಸರ್. ನಮಗೂ ಕೂಡ ಅದೇ ಇದೆ. ಇನ್ಫ್ಯಾಕ್ಟ್ ಅಂದರೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನೀವು ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡಿದ್ದು ಅಂತ ಹೇಳಿದ್ರೆ ನೀವು ಬೆಳೆದು ಬಂದಂಥ ವಾತಾವರಣ ಹೇಗಿದೆ, ನಿಮ್ಮ ತಂದೆ ತಾಯಿ ಬಗ್ಗೆ ಈ ವಿಚಾರಗಳನ್ನು ಒಂದಷ್ಟು ಹೇಳಿ ಸರ್. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದು, ಅದನ್ನು ಹೇಳಬಾರ್ದು. ನಮ್ಮ ಅಪ್ಪ ಅದು ಇದು ಕೆಲಸ ಮಾಡ್ತಾಯಿದ್ರು. ಮೂಲತಃ ದರ್ಜಿ ಕೆಲಸ ಅಂದರೆ ಟೈಲರ್ ಕೆಲಸ ಮಾಡ್ತಾಯಿದ್ವಿ. ನಮ್ಮಮ್ಮ
ಹೊಲ ಗದ್ದಲಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಸೊ ನಮಗೆ ಮಾಂಸ ತಿನ್ನೋದು ಕಷ್ಟ ಆಗಿದ್ರು, ಅಂದರೆ ಮಾಂಸ ತುಂಬ ಆ ಕಾಲದಲ್ಲೂ ದುಡ್ಡು ಜಾಸ್ತಿ ಆಗ್ತದೆ. ಆದ್ರೂ ಆವಾಗ ಯಾವಾಗ ವಾರಕ್ಕೊಮ್ಮೆ ವಾರಕ್ಕೆರಡು ಸತಿ ತಿನ್ನುವುದು ಒಂದು ಅಭ್ಯಾಸ ಇತ್ತು. ಯಾವಾಗಲೂ ನನಗೆ ಒಂದು 10-11 ವಯಸ್ಸು ಬಂದಾಗ ಮಾಂಸ ತಿನ್ನುವುದು ಸರಿ ಇಲ್ಲ ಅನ್ನೋ ಒಂದು ಪ್ರಜ್ಞೆ ಬಂತು. ಸೊ ಆವತ್ತಿನಿಂದ ನಾನು ಈ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿ ತಿಳುವಳಿಕೆ ಗಮನ ಎಲ್ಲ ಸೇರಿಕೊಂಡಿತ್ತು. ಇಷ್ಟು ಮಧ್ಯದಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ನಾನು ಇದ್ದದ್ದು ಸ್ವಲ್ಪ ತಾಲೂಕು ಥರ ಇದ್ದ ಒಂದು ಊರು. ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ತಿಂತ ಇದ್ದಿದ್ದು ನವಣೆ ಆರ್ಕ ಸಾಮೆ. ಓಕೆ. ಸೊ ಆ ವ್ಯತ್ಯಾಸ ಕಂಡು ಬರ್ತಾ ಇತ್ತು. ನಾನು ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಒಂದು 10-15 ಈ ಹಾಲಿಡೇಸ್ ಅಂತ ರಜಾಗಳಿಗೆ ಹೋದಾಗ ಅಲ್ಲಿ ಊಟ ಮಾಡ್ತಾ ಇದ್ದಿದ್ದಾಗ ನನಗೆ ಅಂಡು ಹೊಟ್ಟೆ ತುಂಬ ಆರಾಮಾಗಿರ್ತಾ ಇದ್ದೆ. ದಿಸ್ ಐ ಆಮ್ ಟಾಕಿಂಗ್ ನಾನು 3ನೇ ತರಗತಿ 4ನೇ ತರಗತಿ ಆ ವಯಸ್ಸು. ಮತ್ತೆ ನಮ್ಮ ಊರಿಗೆ ಬಂದು ಈ ಭತ್ತದ ಅಕ್ಕಿ ಊಟ ಮಾಡೋಕ್ಕೆ ಶುರು ಮಾಡಿದರೆ ಸ್ವಲ್ಪ ಇನ್ಕನ್ವೀನಿಯನ್ಸ್. ಸೊ ಆವಾಗಿಂದ ನಮ್ಮ ಮನೆಯಲ್ಲೂ ನಾನು ಹೇಳಕ್ಕೆ ಶುರು ಮಾಡಿದ್ದು ಇದು ತಿನ್ನಬೇಕು ಅದು ತಿನ್ನಬೇಕು. ಅಫ್ಕೋರ್ಸ್ ನಡೀತಾ ಇತ್ತು, ನಡೀತಾ ಇದ್ದಿರ್ತಿತ್ತು, ಅದೆಲ್ಲ ಸರಿ. ಸೊ ನನಗೆ ಅಷ್ಟು ಗಮನ ಆ ವಯಸ್ಸಲ್ಲೇ ಸಿಕ್ತು. ಅಂದರೆ ದೇರ್ ಆರ್ ಸರ್ಟನ್ ಧಾನ್ಯಗಳು ತಿಂದರೆ ಆರಾಮಾಗಿರ್ಬೋದು ಅನ್ನೋ ಒಂದು ಮಾಹಿತಿ ಚಿಕ್ಕ ವಯಸ್ಸಲ್ಲೇ ಸಿಕ್ತು. ಅದು ಎಷ್ಟು ಆರಾಮಾಗಿರ್ತಾ ಇತ್ತು ಅಂದರೆ ನಮ್ಮ ಅಜ್ಜಿ ಅಂಬಲಿ ಅಂತ ಮಾಡೋರು, ನವಣೆ ಅಕ್ಕಿ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕುದಿಸಿ ಗಂಜಿ ಮಾಡ್ತಾರೆ. ಆ ಮಣ್ಣಿನ ಮಡಿಕೆಯಲ್ಲಿ ಬಟ್ಟೆ ಕಟ್ಟಿ ಇಡ್ತಾರೆ. ಮಧ್ಯಾಹ್ನಕ್ಕೆ ಅದು ಒಂಥರ ಹುಳಿ ಬರುತ್ತೆ. ಅಂದರೆ ಹುಳಿಯುವ ಒಂದು ಪ್ರಕ್ರಿಯೆ ನಡೆಯುತ್ತೆ, ಫರ್ಮೆಂಟೇಷನ್ ವೈಜ್ಞಾನಿಕವಾಗಿ. ಆ ಫರ್ಮೆಂಟೇಷನ್ ನಡೆದಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಬಂದು ಸೇರಿಕೊಳ್ತವೆ. ಓಕೆ. ಆ ಒಂದು ಲೋಟ ಅಂಬಲಿ ಕುಡಿದ್ರೆ ಇನ್ನು ಆವತ್ತು ಎಷ್ಟು ಆರಾಮಾಗಿರ್ತಾ ಇತ್ತು. ಅದಾದಮೇಲೆ ತಿನ್ಬೋದು, ಏನಾದರೂ ತಿನ್ಬೋದು. ಬಟ್ ಆ ಅಂಬಲಿ ಕುಡಿಯೋದ್ರಿಂದ ನಮ್ಮ ಸಣ್ಣ ಕರಳು ದೊಡ್ಡ ಕರಳು ಸಿಲಿಯಕ್ ರೀಜನ್ ಅಂತಾರೆ, ಅದು ಈ ಸೂಕ್ಷ್ಮಜೀವಿಗಳಿಗಂತ ಸೇರಿ ಗಟ್ ಮೈಕ್ರೋಬ್ಸ್ ಅಂತಾರೆ, ಮೈಕ್ರೋಬಯೋಮ್ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಂಥವ್ರು ಹೇಳಕ್ಕೆ ಶುರು ಮಾಡಿದ ಮೇಲೆ ಅದರ ಬಗ್ಗೆ ಮಾತುಗಳು ಕೇಳಿಸ್ಪಡ್ತಾ ಇದೆ. ಸೊ ಈ ಗಟ್ ಮೈಕ್ರೋಬ್ಸನ್ನು ಗಟ್ಟಿ ಮಾಡೋದು, ಅದನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡೋದು ಈ ರೀತಿ ಪದ್ಧತಿಯಿಂದ ಮಾತ್ರ ಆಗುತ್ತೆ. ಅಂದರೆ ನೀವು ಊಟ ಮಾಡುವ ರೀತಿ ರಿವಾಜ್ಗಳಲ್ಲೇ ಫಸ್ಟ್ ನೀವು ನಿಮ್ಮ ಸಿಲಿಯಕ್ ರೀಜನನ್ನು ಗಟ್ಟಿ ಮಾಡಿ ಅಂತ. ಅಂಬಲಿ ಕುಡಿಯೋದು ಆಹಾರ ಪದ್ಧತಿ ನಮ್ಮ ದೇಶದಲ್ಲಿ 1000+ ವರ್ಷದಿಂದ ಮಾಡ್ಕೊಂಡು ಬಂದಿರುತ್ತೆ. ಅದನ್ನು ಪೂರ್ತಿಯಾಗಿ ತೆಗೆದುಬಿಟ್ರೆ ನಿಮಗೆ ರೋಗಗಳ ಸರಮಾಲೆ ನೀವೇ ಕೈ ಚಾಚಿ ಸ್ವಾಗತಿಸಿದಂಗೆ ಆಗ್ತಾ ಇದೆ. ಆ್ಯಂಡ್ ದಟ್ಸ್ ವಾಟ್ ಇಸ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್ ನೌ. ಯಾವಾಗ ನಮ್ಮ ಆಹಾರ ಪದಾರ್ಥ ಮತ್ತು ಪದ್ಧತಿ ನಮ್ಮ ಅಡುಗೆ ಮನೆಯಿಂದ ಹೊರಗಡೆ ಹೋಯಿತು, ರೋಗಗಳು ಶುರುವಾಯಿತು. ಸರ್, ಒಂದಂತೂ ಸತ್ಯ, ತಾವು ಚಿಕ್ಕವರಿದ್ದಾಗಲೇ ಅಂದರೆ ಸಿರಿಧಾನ್ಯಗಳು ತಮಗೆ ಗೊತ್ತಿಲ್ಲದೆ ಸೇವನೆ ಮಾಡಿದಾಗ ಆದಂಥ ಅನುಭವ, ಹೊಟ್ಟೆ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾದಾಗ, ಆದರೆ ಅನುಭವ ಮಾತ್ರ ಸಾಲದು. ನೀವು ಇದನ್ನ ಜಗತ್ತಿಗೆ ಹೇಳಬೇಕು ಅಂದರೆ ಆ ನಿಟ್ಟಿನಲ್ಲೇ ತಾವು ವಿದ್ಯಾಭ್ಯಾಸ ಶಿಕ್ಷಣವನ್ನು ಮುಂದುವರೆಸ್ತೀರಿ ಹೇಗೆ? ಸೊ ಆ ಒಂದು ಹಿನ್ನೆಲೆಯಿಂದ ನಾನು ನನ್ನ ಇಡೀ ವಿದ್ಯಾಭ್ಯಾಸದಲ್ಲೂ ಸೈನ್ಸ್ ಕಡೆ ಗಮನ ಇತ್ತು. ಆ್ಯಂಡ್ ಬಾಟನಿ, ಝುವಾಲಜಿ, BSc, MSc ಕೆಮಿಸ್ಟ್ರಿ ಮಾಡಿಕೊಂಡು ಆಮೇಲೆ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲೇ ಹತ್ರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬಯೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬಯೋ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲಿ PhD ಮಾಡಿದ್ದು. ಬೆನ್ನಲ್ಲೇ ನಾನು PhD ಮಾಡಿದ್ದು ಸ್ಟೆರಾಯ್ಡ್ಸ್, ಪ್ರಚೋದಕ ಪದಾರ್ಥಗಳು. ಅಂದರೆ ಗಂಡು ಮಗು ಯಾಕೆ ಗಂಡು ಮಗು ಆಗಿ ಇರ್ತಾರೆ, ಹೆಣ್ಣುಮಕ್ಕಳು ಯಾಕೆ, ಆ ಪ್ರಚೋದಕ ಪದಾರ್ಥಗಳ ಸಮತೋಲನ ಏನು, ಆ ಸೂಕ್ಷ್ಮ ಅಂಶಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದರ ಜೊತೆಗೆ ಸೂಕ್ಷ್ಮ ಜೀವಿಗಳು ಸ್ಟೆರಾಯ್ಡ್ಸ್ ಅದರ ಸಂಪರ್ಕ, ಅದರದ್ದ ಒಂದು ಇನ್ಫಾರ್ಮೇಷನ್,
ಅದ್ರ ಜೊತೆಗೆ ಆ ರೀತಿ ನನ್ನ ಇಡೀ ವೈಜ್ಞಾನಿಕ ವಿಚಾರಗಳು ಮೆತ್ತಿಗೆ ಭಯಾನಕವಾದ ಡಯಾಕ್ಸಿನ್ಸ್ ಅಂದರೆ ಅದು ಸೂಕ್ಷ್ಮ ಅಂದರೆ ನ್ಯಾನೋಗ್ರಾಮ್ಸಲ್ಲಿ ಮನುಷ್ಯರನ್ನು ಸಾಯಿಸುತ್ತೆ ಅಂತ ಟಾಕ್ಸಿಕ್ ಮೆಟೀರಿಯಲ್ಸ್ ಮೇಲೆ ಮೈಕ್ರೋಬ್ಸ್ ಹೆಂಗೆ ಕೆಲಸ ಮಾಡ್ತವೆ, ಸೂಕ್ಷ್ಮಜೀವಿಗಳು ಹೆಂಗೆ ಕೆಲಸ ಮಾಡ್ತವೆ. ಸೊ ಟಾಕ್ಸಿಕ್ ಪರ್ಸಿಸ್ಟೆಂಟ್ ವೇಸ್ಟ್ ಆಫ್ ಹ್ಯೂಮನ್ ಜನರೇಟಿಂಗ್ ದಿಸ್ ಪ್ರಾಡಕ್ಟ್ಸ್, ಅದರಲ್ಲಿ ಯುದ್ಧದ ಸಾಮಗ್ರಿ TNT ಇಂಥ ಭಯಾನಕವಾದ ಪದಾರ್ಥಗಳ ಬಗ್ಗೆನೂ ಈ ಸೂಕ್ಷ್ಮಜೀವಿಗಳ ಒಂದು ಫರ್ಮೆಂಟೇಷನ್ ಪ್ರಾಸೆಸ್ಸು ಅಂಥದ್ರಲ್ಲಿ ವೈಜ್ಞಾನಿಕವಾಗಿ ಕೆಲಸಗಳನ್ನು ಮಾಡುತ್ತು. ಆಮೇಲೆ ಆಹಾರದ ಬಗ್ಗೆ ಗಮನ ತುಂಬ ಜಾಸ್ತಿ ಆಯಿತು ನಾನು ಅಮೆರಿಕಾಗೆ ಹೋದ ಮೇಲೆ, ಯಾಕಂದರೆ ಅಲ್ಲಿನ ಆಹಾರ ಪದ್ಧತಿ ನೋಡಿದಾಗ ನನಗೆ ತುಂಬ ಬೇಜಾರಾಯಿತು. ಅಲ್ಲೇ ಆ್ಯಕ್ಚುಲಿ ಮೊದಲನೇ ಹಂತದಲ್ಲಿ ಹೆಣ್ಣುಮಕ್ಕಳು 8 ವರ್ಷಕ್ಕೆ ಮುಟ್ಟಾಗೋದನ್ನು ಕಂಡುಕೊಂಡು ತುಂಬ ಬೇಜಾರಾಯಿತು. ಅಂದರೆ ಮಾನವ ಜಾತಿ ಈಗ ಹಾಲು ಕುಡಿಯೋದನ್ನು ನಾಳೆ ನಿಲ್ಲಿಸಿದ್ರೆ 3 ವರ್ಷದಲ್ಲಿ ಅರ್ಧಕ್ಕರ್ಧ ಹಾಸ್ಪಿಟಲ್ಸನ್ನು ನಾವು ಕ್ಲೋಸ್ ಮಾಡ್ಬೋದು. ಓಕೆ. ಸೊ ಈ ರೀತಿ ವಿಚಾರಗಳನ್ನು ನಾನು ವೈಜ್ಞಾನಿಕವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಹಂತ ಹಂತವಾಗಿ ಕಲೆ ಹಾಕ್ತಾ ಹಾಕ್ತಾ ಕೊನೆಗೆ ಈ ಹೊರದೇಶದಲ್ಲಿ ಕಂಪನಿಗಳಿಗೆ ಕೆಲಸ ಮಾಡೋದನ್ನು ಇಷ್ಟ ಆಗಿಲ್ಲ. ಸೊ ನಮ್ಮ ದೇಶಕ್ಕೆ ಹೋಗಿ ನಿಜವಾದ ಆಹಾರದ ಮೇಲೆ ನಮ್ಮ ಹಿರಿಯರು ತಿಂತಾ ಇದ್ದ ಆಹಾರದ ವೈಜ್ಞಾನಿಕತೆಯನ್ನು ಸಾಫಲ್ಯ ಮಾಡ್ಕೋಬೇಕು ಅನ್ನುವುದು ತುಂಬ ತವಕ ಶುರುವಾಯಿತು. ಹಾಗಾಗಿ ವಾಪಸ್ ಬಂದೆ. ಆದರೆ ನನ್ನ ದುರದೃಷ್ಟಕ್ಕೆ ನಮ್ಮ ವೈಜ್ಞಾನಿಕ ಸಂಸ್ಥೆಗಳು ಸಮೇತ ಈ ಪಾಶ್ಚಾತ್ಯ ಅಂಧಾನುಕರಣದಲ್ಲಿ ಇಟ್ಕೊಂಡು, ಸೊ ಅದಕ್ಕೆ ಇದೆಲ್ಲ ಸರಿಯಿಲ್ಲ ಅಂತ ಸ್ವತಂತ್ರ ವಿಜ್ಞಾನಿ ಅಂತ ನಾನೇ ಒಂದು ಬಿದರಹಳ್ಳಿ ಅಂತ ಊರಲ್ಲಿ ಒಂದಿಷ್ಟು ಜಾಗ ತಗೊಂಡು ಅಲ್ಲೇ ವ್ಯವಸಾಯದ ಬಗ್ಗೆನೂ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ಈ ಧಾನ್ಯಗಳನ್ನು ಬೆಳೆಸಿ ಈ ಗ್ಯಾಂಗ್ರೀನು, ಡಯಾಬಿಟೀಸು, BP ಇಂಥ ರೋಗಿಗಳಿಗೆ ಕೊಟ್ಟು ವಾಸಿ ಮಾಡಿ 1000 ಜನಕ್ಕೆ ಇದರ ಮಹತ್ವವನ್ನು. ಸೊ 1997 ವಾಪಸ್ ಬಂದು 2005 ಬರೀ ಪ್ರಯೋಗಗಳನ್ನು ಮಾಡಿದೆ, ಒಂದು ಮಾತು ಮಾತಾಡಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು, ಬಟ್ ಪ್ರಾಯೋಗಿಕವಾಗಿ ಮಾಡಿದ ಮೇಲೇ ಅದನ್ನು ಜನರ ಮುಂದೆ, ಯಾಕಂದರೆ ಇಲ್ಲಿ ತನಕ ಯಾರೂ ರಿಸರ್ಚ್ ಮಾಡಿಲ್ಲ. ಈಗ ಎಲ್ಲೋ ಎಲ್ಲರೂ ತಿಂತಾ ಇದ್ರು ಅದು ಇದು ಅಂತ ನಾವು ಉಲ್ಲೇಖನಗಳು ಇದೆ, ಬಟ್ ಯಾಕೆ ತಿಂತಾ ಇದ್ರು, ಹೆಂಗೆ ಅವ್ರಿಗೆ ನಿರೋಗ ಜೀವನ ಇತ್ತು ಅನ್ನೋದಕ್ಕೆ ಪ್ರಜ್ಞಾಪೂರ್ವಕವಾಗಿ ವೈಜ್ಞಾನಿಕವಾಗಿ ನಾವು ಸಾಬೀತು ಮಾಡಿ ಪುರಾವೆಗಳನ್ನು ತೋರಿಸ್ಬೇಕು. ಸೊ ಆ ಒಂದು ಕೆಲಸದಲ್ಲಿ 8 ವರ್ಷ ನಾವು ಒಂದು ಸಣ್ಣ ಕ್ಲಿನಿಕ್ಕನ್ನು ಶುರು ಮಾಡಿ ಅಲ್ಲಿ ಬರುವ ರೋಗಿಗಳಿಗೆ ಈ ಆಹಾರ ಪದ್ಧತಿಯನ್ನು ಕೊಡ್ತಾ ಅವರು ವಾಸಿಯಾಗೋದನ್ನು ರೆಕಾರ್ಡ್ ಮಾಡಿಕೊಂಡು ಒಂದಲ್ಲ ಎರಡಲ್ಲ 100, 150, 2000, 3000, 4000 ಆ ರೀತಿ ಜನರಿಗೆ ಒಳ್ಳೆಯದಾಗೋದನ್ನು ಕಂಡು ಮುಂಚೆಯಿಂದನೇ ಈ ತವಕ ಇದೆ. ಸೊ ಇದನ್ನು ನಿರ್ಧಾರ ಮಾಡಿ ಸಣ್ಣ ಸಣ್ಣ ಪುಸ್ತಕಗಳು ಬರೆಯೋದು, ಊರುಗಳಿಗೆ ಹೋಗಿ ವಿಷಯಗಳ ಬಗ್ಗೆ. ಮೋಸ ಏನಾಗಿದೆ ಅಂದರೆ ಬೀಜಗಳೂ ಸಿಗ್ತಾ ಇರಲಿಲ್ಲ. ಹೌದಾ ಸರ್? ಸೊ ಕೊರಲೆ ಬೀಜ, ಆರ್ಕಾ ಬೀಜ, ಎಲ್ಲರೂ ಏನು ಮಾಡಿಕೊಂಡಿದ್ದಾರೆ ಅದು ಹಕ್ಕಿಗಳು ತಿನ್ನೋದು, ಹಂದಿಗಳು ತಿನ್ನೋದು ಅಂತ ನಂಬಿಟ್ಟಿದ್ದೀವಿ ನಾವು. ಸೊ ಪಾರಂಪರಿಕವಾಗಿ 1000 ತಲೆಮಾರುಗಳು ಊಟ ಮಾಡಿದ್ದು ಧಾನ್ಯಗಳನ್ನು ನಮ್ಮ ಊಟ ಅಲ್ಲ ಅಂತ ನಂಬಿಕೊಂಡು ಅದನ್ನು ಹಕ್ಕಿಗಳಿಗೆ ಹಂದಿಗಳಿಗೆ ಹಾಕ್ಕೊಂಡು ಎಮ್ಮೆಗಳಿಗೆ, ಹಳ್ಳಿಗಳಲ್ಲಿ ಇವತ್ತಿಗೂ ಅದು ಎಮ್ಮೆ ಊಟ ಅಂತ, ಇಷ್ಟು ಮೋಸ ಆಗಿದೆ ಅಂತ ಅದರಿಂದ ನಾನು ಹೇಳಕ್ಕೆ ಶುರು ಮಾಡಿದ್ದು. ಈ ಅದರಲ್ಲಿದ್ದ ನಾರಿನ ಅಂಶ ಅದ್ಭುತವಾದ ಆಹಾರದ ಒಂದು ನಮಗೆ ಭಾಗ ಆಗಿರಬೇಕು ಅನ್ನೋದು ಇಡೀ ಪ್ರಪಂಚದಲ್ಲಿ ಯಾವ ತಜ್ಞರು ಹೇಳ್ತಾ ಇಲ್ಲ ಸರ್. ಇನ್ಫ್ಯಾಕ್ಟ್ ಅಂದರೆ ಸ್ಟಿರಾಯ್ಡ್ಸ್ ಬಗ್ಗೆ ನೀವು ಹೇಳಿದ್ರೆ ಅದರ ವಿಶೇಷವಾದಂಥ ಅಧ್ಯಯನ ಮಾಡಿರೋದು ಅದೆಲ್ಲ ಅಂತ, ಇವತ್ತು ಕಾಮನ್ ಆಗಿ ಕಾಮನ್ ಪರ್ಸನಿಗೆ ಗೊತ್ತಿರೋದೇನೆಂದರೆ ಯಾವುದೋ ಒಂದು ಹುಷಾರಿಲ್ಲ ಅಥವಾ ಇನ್ನೇನೋ ಆಯಿತು ಅಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಕೊಡ್ತಾರೆ, ಅಥವಾ ಸ್ಟಿರಾಯ್ಡ್ಸ್ ನಮಗೆ ಹಾನಿಕಾರಕ, ಈ ಎರಡು ವಿಚಾರಗಳು ಗೊತ್ತು. ಅಂದರೆ ಸ್ಟಿರಾಯ್ಡ್ಸ್ ಬಗ್ಗೆ ನಿಮ್ಮ ಸಂಶೋಧನೆ? ಸ್ಟಿರಾಯ್ಡ್ಸು ನಮ್ಮ ದೇಹದಲ್ಲಿ
ನಡೀತಾ ಇರತಕ್ಕಂಥ ಜೀವರಾಸಾಯನಿಕ ಪ್ರಕ್ರಿಯೆಗಳ ಸರಣಿಯಲ್ಲಿ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಶುರು ಮಾಡಬೇಕು, ಸೂಪರ್ವೈಸರ್ಸ್ ತರ ಅಂಡ್ ದೇ ಆರ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್, ಅಂದರೆ ನ್ಯಾನೋಗ್ರಾಮ್ಸ್ ಪಿಕೋಗ್ರಾಮ್ಸ್ ಕ್ವಾಂಟಿಟಿಯಲ್ಲಿ ಇರಬೇಕಾಗಿದ್ದು, ಹೆಚ್ಚಾದರೆ ಅದು ಅದೇ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಸೊ ಆವಾಗ ನಿಮಗೆ ಕ್ಯಾನ್ಸರು ಆಗ್ಬೋದು, ಇಲ್ಲದೇ ಇರೋ ಕಾಯಿಲೆಗಳೆಲ್ಲ ಬರ್ಬೋದು, ದಪ್ಪ ಆಗೋದು, ತಿನ್ನಬಾರದನ್ನೆಲ್ಲ ತಿನ್ನಬೇಕು ಅನಿಸೋದು, ಆ ರೀತಿ ಒಂದು ಪ್ರವೃತ್ತಿ ಶುರು ಆಗುತ್ತೆ. ಸೊ ಅಡಿಕ್ಷನ್ನು ಶುರು. ಸೊ ಸೂಕ್ಷ್ಮ ಪ್ರಮಾಣದಲ್ಲಿ ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿರಬೇಕಾಗಿದ್ದ ಅತಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಹಾರಾಡ್ತಾ ಪಾರಾಡ್ತಾ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿದ್ದ ಆ ಪ್ರಮಾಣವನ್ನು ನಾವು ಕೆದಕಿದ್ರೆ ಮೋಸ ಆಗುತ್ತೆ. ಅಂಡ್ ಸೊ ಒಂದು ಸತಿ ನೀವು ಸ್ಟೆರಾಯ್ಡ್ಸ್ಗೆ ಅಭ್ಯಾಸ ಮಾಡಿದ್ರೆ ಅದು ಆಕ್ಚುಲಿ ದೇ ಆರ್ ಆಲ್ಸೋ ಲೈಫ್ ಸೇವಿಂಗ್ ಡ್ರಗ್ಸ್. ಹೌದು ಹೌದು ಸರ್. ನೀ ಏನು ಆಗಲ್ಲ, ಆ ಮುಗಿದೋಗಿದೆ ಅಂದಾಗ ಅದು ಕೆಲಸ ಮಾಡುತ್ತೆ. ಬಟ್ ಅಂಥದ್ದರನ್ನು ನಾವು ದಿವಸ ಬಳಸೋಕ್ಕೆ ಶುರು ಆದರೆ ಗೊಂದಲಗಳು ಶುರು ಆಗ್ತವೆ. ಇನ್ಫ್ಯಾಕ್ಟ್ ಇಮ್ಯುನಿಟಿಯನ್ನು ಸಪ್ರೆಸ್ ಆಟೋ ಇಮ್ಯೂನ್ ಡಿಸೀಸಸ್ ಎಲ್ಲ ಈಗ ಜಾಸ್ತಿ ಆಗ್ತಾ ಇರೋದು ಯಾಕಂದರೆ ನಾವು ಪ್ರತಿ ದಿವಸ ಬಳಸೋ ಹಾಲಿನಲ್ಲೇ ಈ ಸ್ಟೆರಾಯ್ಡ್ ಅಸಮತೋಲನವನ್ನು ಸೃಷ್ಟಿ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಹೆಂಗಸರ ಹಾರ್ಮೋನಲ್ ಬ್ಯಾಲೆನ್ಸ್ ಇಸ್ ವೆರಿ ಸೂಕ್ಷ್ಮವಾಗಿರುತ್ತೆ, ಅದನ್ನು ಹಾಲು ಕುಡಿಯೋದ್ರಿಂದ ಕೆಡಿಸ್ತಾ ಇದೆ. ಅದಕ್ಕೆ ಗೈನಕಲಾಜಿಕಲ್ ಪ್ರಾಬ್ಲಮ್ಸು ಇಡೀ ಪ್ರಪಂಚದಲ್ಲಿ ಸಾಮೆ. ಈಗ ಹೆಣ್ಮಕ್ಳ ಮೂತಿ ಮೇಲೆ ಮೀಸೆ ಬರ್ತಾ ಇದೆ, ದಟ್ಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದನ್ನು ನಾವು ಸಾಮೆ ಅಕ್ಕಿ, ಅದರ ನಾರು ಈ ಇಂಬ್ಯಾಲೆನ್ಸನ್ನು ತೊಲಗಿಸೋದಕ್ಕೆ, ಕಲ್ಮಶಗಳನ್ನು ತೆಗಿಯೋದಕ್ಕೆ ಉಪಯೋಗ ಆಗುತ್ತೆ ಅಂತ ನಾವು ಕಂಡು ಹಿಡ್ಕೊಂಡಿದ್ದೀವಿ. ಸೊ ಯಾವುದೇ ಗೈನಕಲಾಜಿಕಲ್ ಪ್ರಾಬ್ಲಮ್ ಇರಲಿ, ನೀವು ಸಾಮೆ ಅಕ್ಕಿ ಅಂಬಲಿ ಮಾಡಿಕೊಂಡು ಕುಡಿಯೋಕ್ಕೆ ಶುರು ಮಾಡಿ 3 ದಿವಸ ವಾರದಲ್ಲಿ, ಮಿಕ್ಕಿದ್ದ ಧಾನ್ಯಗಳನ್ನು 1 ದಿವಸ ತಿನ್ನಕ್ಕೆ ಶುರು ಮಾಡಿದರೆ ವಿದಿನ್ 6 ಮಂತ್ಸ್ ನಿಮಗೆ ಉಪಶಮನ ಆಗುತ್ತೆ. ಇನ್ನೊಂದು ವರ್ಷ ಹಂಗೆ ಬಳಸಿದರೆ ಪೂರ್ತಿ ಕಾಯಿಲೆಗಳೆಲ್ಲ ಮಾಯ ಆಗ್ತವೆ. ಅಂದರೆ ಈಗ ಮೆತ್ತಿಗೆ ನಾನು ಇಷ್ಟು ಕಾಯಿಲೆಗಳು ವಾಸಿ ಆಗ್ತವೆ ಮಾಯ ಆಗ್ತವೆ ಅಂತ ಹೇಳ್ತಾ ಹೇಳ್ತಾ ಏನಾಗ ಅರ್ಥ ಆಗಬೇಕಂದ್ರೆ, ಈ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ನಾವು ಆಗಿರೋ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೇಕಾದಾಗ ಅದನ್ನೇ ಊಟ ಮಾಡ್ತಾ ಇದ್ದಿದ್ರೆ ಈ ಕಾಯಿಲೆಗಳು ಬರುವುದೇ ಇಲ್ಲ. ಅಂದರೆ ಆಹಾರ ಸರಿ ಇದ್ದರೆ ನಿಮಗೆ ಯಾವ ಕಾಯಿಲೆ ಬರೋದಿಲ್ಲ, ಯಾವ ಔಷಧಿ ಬೇಕಾಗಿಲ್ಲ. ಆಹಾರ ಸರಿ ಇಲ್ಲದೆ ಇರೋದ್ರಿಂದ ಕಾಯಿಲೆಗಳು ಬರ್ತಾ ಇವೆ ಅನ್ನೋ ಒಂದು ಪ್ರಜ್ಞೆ ನಮಗೆ ಬಂದರೆ ಈ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗಾಗತ್ತೆ ಅನ್ನೋದು ನನ್ನ ಒಂದು ವಿಷಯ. ಅದು ಅತಿ ಮುಖ್ಯ. ತಾವು ಒಂದಷ್ಟು ವರ್ಷಗಳ ಕಾಲ ಪ್ರಯೋಗ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಇದರ ನಡುವೆ ಕಾಡು ಕೃಷಿ ಅನ್ನುವಂಥದ್ದು, ಜಂಗಲ್ ಫಾರ್ಮಿಂಗ್, ಏನು ಸರ್ ಅಂತ ಹೇಳಿ? ಯಾಕೆಂದರೆ ಇದು ಯಾರು ಬೆಳೀತಾ ಇರಲಿಲ್ವಲ್ಲ. ಸೊ ನಮ್ಮ ಹಿರಿಯರು ಹೆಂಗೆ ಬೆಳೀತಾ ಇದ್ರು ಅನ್ನೋದ್ರ ಬಗ್ಗೆನೂ ಸಂಶೋಧನೆ ಮಾಡಿ ಅದಕ್ಕೆ ಯಾವ ಗೊಬ್ಬರ ಬೇಕಾಗಿಲ್ಲ. C4 ಗ್ರಾಸಸ್, ಆ ಜಿನೋಮಿಕ್ ಕಂಟೆಂಟು 8 ಪಟ್ಟು ನಮ್ಮ ಭತ್ತದ ಅಕ್ಕಿ ಗೋಧಿಗಿಂತ ಜಾಸ್ತಿ ಇದೆ. ಅಂದರೆ ಇದು 1000 ವರ್ಷ ಈ ಭೂಮಿ ಮೇಲೆ ಬಾಳಿದೆ ಅನ್ನೋದಕ್ಕೆ ಅದೇ ಒಂದು ಪುರಾವೆ. ಆ ಜೆನೆಟಿಕ್ ಕೋಡಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಅಡಗಿದೆ ಅಂದರೆ, ನೀರು ಇಲ್ಲದೇ ಇದ್ದರೂ ಹೆಂಗೆ ಬೆಳೆಸ್ಕೋಬೇಕು ಅನ್ನೋ, ಎನ್ಝೈಮ್ಸ್ನ ಹೆಂಗೆ ರೆಡಿ ಮಾಡಬೇಕು ಅನ್ನೋದು ಅದರಲ್ಲೇ ಇದೆ. ಮತ್ತು ಬಿಸಿಲು ಜಾಸ್ತಿ ಆದರೂ ತೊಂದರೆ ಇಲ್ಲ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ಎನ್ಝೈಮ್ಸು ಅದರಲ್ಲಿದೆ. ಸೊ ಈ ರೀತಿ ಅದ್ಭುತವಾದ ಗುಣಗಳಿದ್ದ ಈ ಹುಲ್ಲುಗಳ ಮೇಲೆ ಬೆಳೆಸಿ ನೀರು ಕೊಡೋದು, ಕೊಡದೇ ಎಷ್ಟು ಇಳುವರಿ ಬರುತ್ತೆ, ನೀರು ಕೊಟ್ಟರೆ ಏನಾದರೂ ಹೆಚ್ಚುತ್ತಾ, ಇಂಥದ್ದು ಪ್ರಯೋಗಗಳೆಲ್ಲ ಮಾಡೋದಕ್ಕೆ. ಆಮೇಲೆ ಕಾಡು ಅಂಚಿನಲ್ಲಿ ನಾವು ಭೂಮಿ, ಬರಡು ಭೂಮಿ ತಗೊಂಡು ಇದನ್ನು ಬೆಳೆಸೋಕ್ಕೆ ಶುರು ಮಾಡಿದ್ದು 2 ಸೀಸನಲ್ಲಿ ನಮ್ಮ ಭೂಮಿ ಕಾಡಾಗೋಯ್ತು. ಯಾಕಂದರೆ ಅದು ಬೆಳೆಸಿದಾಗ ಹಕ್ಕಿಗಳು ಬರ್ತವೆ, ಆ ತೆನೆ ಕಂಕಿ ಕಟ್ಟಿದಾಗ ತಿನ್ನೋದಕ್ಕೆ ಅವು ಬಂದು ಸುಮ್ಮನೆ ಹೋಗೋದಿಲ್ಲ, ಅವು ಪ್ರಸಾದ ಮಾಡ್ತವೆ, ಕೊಡ್ತವೆ. ಆದರೆ ಆ ಹಕ್ಕಿಗಳು ಹಾಕೋ ಪಿಕ್ಕೇನೆ ನಮ್ಮ ಭೂಮಿ ತಾಯಿಗೆ ಪ್ರಸಾದ. ಅದರಲ್ಲಿದ್ದ ವೈವಿಧ್ಯಮಯ ಜೀವಾಣುಗಳು ಮತ್ತು ಅದರ ಸಾರ ಎಲ್ಲ ನಮ್ಮ ಭೂಮಿಗೆ ಇಳಿಯೋಕ್ಕೆ ಶುರು ಆಗುತ್ತೆ. ಬೆಳೆಗಳಲ್ಲಿ ನಮ್ಮ ನಿಜವಾದ ಊಟ ಅಡಗಿದೆ. ನೀರು ಕಟ್ಟಿ ಬೆಳೆಯುವಂಥ ಬೆಳೆಗಳಲ್ಲಿ ನಮ್ಮ ಪೌಷ್ಟಿಕಾಂಶಗಳು ಅಷ್ಟು ಸಿಗೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಸಿರಿಧಾನ್ಯಗಳು ಪೌಷ್ಟಿಕಾಂಶಗಳ ಕಣಜ. ಕಣಜ ಎಷ್ಟು ಕಣಜ ಅಂದರೆ
ಈ ಐದು ಧಾನ್ಯಗಳನ್ನು ನಾನು ಆರಿಸಿಕೊಂಡು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದಕ್ಕೆ ಅದಕ್ಕೋಸ್ಕರ. ಈ ಐದು ಧಾನ್ಯಗಳ ಪೌಷ್ಟಿಕಾಂಶಗಳ ಪಟ್ಟಿ ನೋಡಿದರೆ ಇನ್ನು ಪ್ರಪಂಚದಲ್ಲಿ ಯಾವ ಪದಾರ್ಥವೂ ಬೇಡ ನಿಮಗೆ. ವಿಟಮಿನ್ B1, B2, B3, ಪ್ರೋಟೀನ್ ಎಷ್ಟು ಬೇಕೋ ಅಷ್ಟು ಸಮೃದ್ಧವಾಗಿ ಈ ಐದು ಧಾನ್ಯಗಳನ್ನು ಎರಡು ದಿವಸ ಬದಲಾವಣೆ ಮಾಡಿ ತಿಂದರೆ ಮಾನವ ಜಾತಿಗೆ ಬೇಕಾಗಿದ್ದ ಎಲ್ಲ ಪೌಷ್ಟಿಕಾಂಶಗಳು, ಅಷ್ಟೇ ಅಲ್ಲ ನಿಮಗೆ ರೋಗ ಬರದೇ ಇರಂಗೆ ನಿಮ್ಮ ರೋಗ ಕಲ್ಮಶಗಳನ್ನು ಆವತ್ತುಗಾವತ್ತು ತೆಗೆದು ಬಿಸಾಕುವಂಥ ವ್ಯವಸ್ಥೆಯು ದೇವರು ಮಾಡಿದ್ದು ಈ ಐದು ಧಾನ್ಯಗಳಲ್ಲಿ ಮಾತ್ರ. ನಾರಿನ ಅಂಶ ಇದರಲ್ಲಿ ಇದ್ದಿದ್ದು ಮೆಚ್ಯೂರ್ಡ್ ಫೈಬರ್ ಅಂತಾರೆ ಇಂಗ್ಲೀಷಲ್ಲಿ, ಅಂದರೆ ತಿಳಿ ತೆಳೆ ಅಂಥದ್ದಿಲ್ಲ ಇದು. ನಿಮ್ಮ ದೇಹದಲ್ಲಿ ಯಾವುದೇ ಅಂಗ ಇನ್ಕ್ಲೂಡಿಂಗ್ ಯುವರ್ ಬ್ರೈನ್ ನರ್ವಸ್ ಮೇಲೆ ಕೂತ್ಕೊಂಡಿರೋ ಕಲ್ಮಶವನ್ನು ಕಿತ್ತು ಬಿಸಾಕೋ ಅಂತ ಅದ್ಭುತವಾದ ಗುಣ ನವಣೆ ಅಕ್ಕಿ ನಾರಿನಲ್ಲಿ ದೇವರಿಟ್ಟಿದ್ದ. ಎಷ್ಟು ಅದ್ಭುತ ಅದು. ಸರ್ ಅಲ್ಲ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದಾಗ ಒಂದು ಹೌದು ಖಂಡಿತ ಇನ್ನು ಮೇಲಿಂದ ನಾವು ಇದನ್ನೇ ಬಳಸಬೇಕು ಅಂತ. ಆದರೆ ಕೆಲವರು ಈ ಥರ ಮಾಹಿತಿ ಸಿಕ್ಕಿದ ಮೇಲೆ ಬಳಸೋಕ್ಕೆ ಶುರು ಮಾಡಿದ ಮೇಲೆ ನಮಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ. ಅಂದರೆ ಕೆಲವರು ಫುಡ್ ಅಲರ್ಜಿ ಅಂತ ಹೇಳ್ತಾರಲ್ಲ ಸರ್, ಇತ್ತಿಂದ್ರಾಗತ್ತೆ ಅತ್ತಿಂದ್ರಾಗತ್ತೆ. ಅದು ಯಾಕಂದರೆ ಪದ್ಧತಿ ಗೊತ್ತಿಲ್ಲದೆ ಇರೋದು. ಈಗ ನಾರಿನ ಅಂಶ ನೋಡ್ರಿ, ನಾರಿನ ಅಂಶ ನವಣೆಯಲ್ಲಿ 8, ಊದಲಲ್ಲಿ 10, ಸಾಮೆಯಲ್ಲಿ 9.8, ಕೊರ್ಲೆಯಲ್ಲಿ 12.5, ಆರ್ಕದಲ್ಲಿ 9, ರಾಗಿಯಲ್ಲಿ 3.6, ಜೋಳದಲ್ಲಿ 2.7, ಈ ಥರ ಎಲ್ಲ ಪದರಗಳಲ್ಲಿರೋದ್ರಿಂದ ನೀವು ಈ ಧಾನ್ಯಗಳನ್ನು ತಂದು ಕುಕ್ಕರಲ್ಲಿ ಹಾಕಿ ಪುಸ್ ಪುಸ್ ಅಂತ ಕೂಗಿಸ್ಬಿಟ್ಟು ತಿನ್ನಕ್ಕೆ ಶುರು ಮಾಡಿದರೆ ಆ ನಾರು ನೆಂದೇ ಇರೋದ್ರಿಂದ ಬೇಯೋದಿಲ್ಲ, ಮೇಲೆ ಬೆಂದಿದೆ ಅನಿಸುತ್ತೆ, ತಿನ್ನುವಾಗ ಚೆನ್ನಾಗಿದೆ ಅಂತ ಅನಿಸುತ್ತೆ, ಹೊಟ್ಟೆಗೆ ಹೋದ್ಮೇಲೆ ಅದು ಜೀರ್ಣ ಆಗೋದಿಲ್ಲ, ನಮ್ಮ ಎನ್ಝೈಮ್ಸ್ ಕೆನಾಟ್ ಈವನ್ ಟಚ್ ದಟ್. ಸೊ ಆವಾಗ ಹೋ ಹೀಟ್ ಆಗ್ತಾ ಇದೆ, ತಲೆ ತಿರುಗ್ತಾ ಇದೆ, ಇದು ಅದು. ನೀವು ಈ ಯಾವುದೇ ಧಾನ್ಯವನ್ನು ನೆನೆಸಿ ಅಡುಗೆ ಮಾಡಿದರೆ ಯಾವ ಗೊಂದಲನೂ ಇರೋದಿಲ್ಲ, ಸಿಂಪಲ್. ಸೊ ಇನ್ಫ್ಯಾಕ್ಟ್ ನೀವು ನಿಮ್ಮ ಅಜ್ಜಿನ ಕೇಳಿದ್ರೆ ಬೇಳೆಕಾಳನ್ನು ನೆನೆಸದೆ ಅಡುಗೆ ಮಾಡಬೇಡಯ್ಯ ಅಂತ ಬೈತಾರೆ. ನೆನೆಸಿದ ಮೇಲೆ ಎಸ್ಪೆಷಲಿ ಬೇಳೆಕಾಳನ್ನು 3 ಸತಿ ತೊಳೆದು ಮಾಡಬೇಕು, ಯಾಕಂದರೆ ಅದರಲ್ಲಿ ಫೈಟಿಕ್ ಆ್ಯಸಿಡ್ಸ್ ಅಂತ ಕೆಲವು ಅಂಶಗಳು ನಮಗೆ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಂತಾರೆ. ಅಂದರೆ ನೀವು ಎಷ್ಟು ನ್ಯೂಟ್ರಿಯೆಂಟ್ಸ್ ತುಂಬಿದ ಊಟ ತಿಂದ್ರೂ ಬೇಳೆಕಾಳನ್ನು ತೊಳೆಯದೆ ನೆನೆಸದೆ ಅಡುಗೆ ಮಾಡ್ಕೊಂಡು ತಿಂದರೆ ಒಂದು ನಿಮ್ಮ ಮೈಗೆ ಸೇಗೋದಿಲ್ಲ, ಆ ಸೆಲಿಯಾಕ್ ರೀಜನಲ್ಲಿ ಹೋಗಿ ಅಡ್ಡ ಮಾಡ್ತವೆ. ಸೊ ಈ ಪದ್ಧತಿಗಳನ್ನು ನಾವು ಆಮೂಲಾಗ್ರವಾಗಿ ಸಂಶೋಧನೆ ಮಾಡಿದ್ದೀವಿ. ಸರ್ ಅಂದರೆ ಹಾಗಿದ್ರೆ ಅವಾಗ ಸಿರಿಧಾನ್ಯಗಳನ್ನು ಒಟ್ಟು ಏನೆಲ್ಲ ಅಂದರೆ ಲೈಕ್ ನಾವು ಹಿಟ್ಟನ್ನು ಮಾಡಿಸ್ಕೊಂಡು ಅದನ್ನು ಡೈಲಿ ಮಾಲ್ಟ್ ಥರ ಕುಡಿಬೋದಾ, ಹೇಗೆ ಅದು ಅಂದರೆ ಸಿಂಪಲ್ ಆಗಿ ಮಾಡೋದಾದ್ರೆ? ಸಿಂಪ್ಲಿಫಿಕೇಶನ್ ಇಲ್ಲ ಇದ್ರೆ. ಇಲ್ಲ, ಸಿ ಆಹಾರ ಅನ್ನೋದು ಸಿಂಪ್ಲಿಫೈ ಮಾಡೋ, ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಸಿಸ್ಟಮ್. ಸಿ ಜೀವವನ್ನು ಉದ್ಧಾರ ಮಾಡಬೇಕು. ಹೌದು ಹೌದು, ಇನ್ಫ್ಯಾಕ್ಟ್ ಇಟ್ ಈಸ್ ಸೋ ವಂಡರ್ಫುಲ್. ಈ ನಾರನ್ನು ಸರಿಯಾದ ರೂಪದಲ್ಲಿ ನಿಮ್ಮ ದೇಹಕ್ಕೆ ನಾವು ಕಳುಹಿಸಿದ್ರೆ ನಿಮ್ಮ ಮೈಟೋಕಾಂಡ್ರಿಯಾವನ್ನು ಶುದ್ಧ ಮಾಡೋ ಗುಣ ಓನ್ಲಿ ಮಿಲ್ಲೆಟ್ಸ್ ನಾರಿಗಿರೋದು, ಇನ್ನು ಯಾವ ನಾರಿಗೂ ಇಲ್ಲ. ತುಂಬ ಜನ ನಾರು ಸೊಪ್ಪಿಂದ ಸಿಗುತ್ತೆ, ತರಕಾರಿಯಿಂದ ಸಿಗುತ್ತೆ, ಹಣ್ಣಲ್ಲಿ ಸಿಗುತ್ತೆ, ಏನೂ ಇಲ್ಲ ಅಂದರೆ ಸಬ್ಜಾ ಸೀಡ್ಸ್ ಗುರ್ಸ್ಕೊಂಡು ಕುಡಿತಾರೆ. ಇವೆಲ್ಲ ಇಮ್ಮೆಚ್ಯೂರ್ಡ್ ಫೈಬರ್, ದೇ ಆರ್ ಆಲ್ ನಾನ್ ಅರೋಮ್ಯಾಟಿಕ್ ಫೈಬರ್ಸ್. ಲಿಗ್ನಾನ್ಸ್ ಅಂತ ಒಂದು ಪದ, ಟೆಕ್ನಿಕ್ ಅಂದರೆ ಪೂಲ್ ಆಫ್ ಎಲೆಕ್ಟ್ರಾನ್ಸ್. ಈಗ ಇದೇ ಇದೆ ಲಿಗ್ನಿನ್, ಇದರ ಪ್ರಿಕರ್ಸರ್ ಲಿಗ್ನಾನ್ ಅಂತಾರೆ. ಈಗ ನೀವು ಇದ್ರ ಮೇಲೆ ನಿಂತ್ಕೊಂಡು ಕರೆಂಟ್ ವೈರ್ ಮುಟ್ಟಿದ್ರೆ ಏನಾಗಲ್ಲ, ಹೌದು, ಯಾಕಂದ್ರೆ ಇಲ್ಲಿ ಪೂಲ್ ಆಫ್ ಎಲೆಕ್ಟ್ರಾನ್ಸ್ ಆರ್ ರೋಟೇಟಿಂಗ್ ಅಂತ ತಿರುಗ್ತಾ ಇವೆ. ಸೊ ವಾಟ್ ಈಸ್ ಎಲೆಕ್ಟ್ರಿಸಿಟಿ? ಮೂಮೆಂಟ್ ಆಫ್. ಸೊ ನೀವು ಇದ್ರ ಮೇಲೆ ಕೂತ್ಕೊಂಡಾಗ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ಇದೇ ಅಂಶವನ್ನು ನೀವು ನಿಮ್ಮ ರಕ್ತದಲ್ಲಿ ಹರಡಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅದು ಬಗಬಗೆಯ ಲಿಗ್ನಾನ್ಸ್, ಡಿಫ್ರೆಂಟ್ ಪೊಟೆನ್ಷಿಯಲ್ಸ್ ಇರೋದು. ಈ ಐದು ಧಾನ್ಯಗಳನ್ನ ನಾವು 2 ದಿವಸ ಒಂದೊಂದು ತಿಂದರೆ ಆಯಾ ಅಂಗಗಳಲ್ಲಿದ್ದ EMF ಅಂತಾರೆ, ಅಂದರೆ ತುಂಬ ಟೆಕ್ನಿಕಲ್ ಟರ್ಮ್ ಇದು, ತುಂಬ ಡಾಕ್ಟರ್ಗಳಿಗೂ ಇದು ಅರ್ಥ ಆಗಲ್ಲ, ಎಲೆಕ್ಟ್ರಾನ್ ಮೋಟಿವ್ ಫೋರ್ಸ್ ಅಂತಾರೆ, ಅದಕ್ಕೆ ಬೇಕಾಗಿದ್ದ PMF ಅಂತಾರೆ, ಇದು ಪ್ರೋಟಾನ್ ಮೋಟಿವ್ ಫೋರ್ಸ್ ಅಂತ. ಇದನ್ನು ಸರಿದೂಗುವ ಕೆಲಸ, ಬ್ಯಾಲೆನ್ಸಿಂಗ್ ಕೆಲಸ ಮಾಡೋಕ್ಕಾಗೋದು ಈ ಸಿರಿಧಾನ್ಯಗಳಲ್ಲಿದ್ದ ನಾರು ಮಾತ್ರ, ಇನ್ಯಾವುದೂ ಇಲ್ಲ. ಅಂದರೆ ನೀವು ತರಕಾರಿ ಸೊಪ್ಪು ತಿನ್ನೋದ್ರಿಂದ ಸ್ವಲ್ಪ ಆರೋಗ್ಯ ಕಂಡು ಬಂದ್ರೂ ಇಟ್ಸ್ ನಾಟ್ ಸಸ್ಟೈನಬಲ್.
ಅಂದರೆ ಜೀವನ ಪರ್ಯಂತ ಆರೋಗ್ಯವಾಗಿರೋದಕ್ಕೆ, ಜೀವನ ಪರ್ಯಂತ ನಿಮಗೆ ಪೌಷ್ಟಿಕಾಂಶಗಳನ್ನು ಒದಗಿಸೋದು ಇನ್ನು ಯಾವ ಪದಾರ್ಥಗಳಲ್ಲೂ ಇಲ್ಲ. ಸೊ ಈ ಐದು ಧಾನ್ಯಗಳನ್ನು ಅದಕ್ಕೆ ನಾವು ಗುಂಪು ಮಾಡಿ ಸಿರಿಧಾನ್ಯ, ಆರೋಗ್ಯವೇ ಮಹಾಭಾಗ್ಯ, ಅಂದರೆ ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ. ಸೊ ಆ ಮಹಾಭಾಗ್ಯವನ್ನು ಒದಗಿಸ್ತಕ್ಕಂಥ ಅದ್ಭುತವಾದ ಧಾನ್ಯಗಳನ್ನು ನಾವು ಯಾಕೆ ಸಿರಿಧಾನ್ಯ ಅಂತ ಕರಿಬಾರದು ಅಂತ 2003 ಇದಕ್ಕೆ ಹೆಸರಿಟ್ಟಿದೆ. ಸರ್, ಈಗ ಯಾಕೆ ಅಂದರೆ ಒಂದು ಸೇವಿಸುವಂತಹ ಪದ್ಧತಿ ಅಥವಾ ತಯಾರಿಸುವಂತಹ ಪದ್ಧತಿ ಯಾಕೆ ಸರಳೀಕರಣಗೊಳಿಸಬಾರ್ದು ಅಂತ ಕೇಳಿದ್ರೆ, ಇವತ್ತಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಅಡುಗೆ ಮಾಡೋದಕ್ಕಷ್ಟು ಸಮಯ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಸರ್, ಮಾಹಿತಿಯ ಕೊರತೆ ಇರುತ್ತೆ. ಮಾಹಿತಿ ಇದ್ದರೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದಾಗ ಒಂದಷ್ಟು ಸವಾಲುಗಳು. ಹಾಗಾದರೆ ಅಂದರೆ ಯಾವುದೇ ಧಾನ್ಯ ಆದರೂ ಕೂಡ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಅಡುಗೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ಕರೆಕ್ಟ್. ಹಂಗೆ ರಾತ್ರಿ ಊಟ ಮಾಡ್ಕೋಬೇಕಂದ್ರೆ ಹೋಗೋವಾಗ ಬೆಳಗ್ಗೆ ನೆನೆಸಿ ರಾತ್ರಿ ಬಂದು ಅಡುಗೆ ಮಾಡಿ, ಅಷ್ಟೇ. ಏನು ಪ್ರಾಬ್ಲಮ್ ಇದೆ ಇದರಲ್ಲಿ? 2 ಕೆಲಸ. ಸೊ ಎಲ್ಲ ಪ್ಲ್ಯಾನ್ಡ್ ಆಗಿರ್ಬೇಕು ಅಷ್ಟೇ, ಪ್ರಜ್ಞಾಪೂರ್ವಕವಾಗಿ ಜೀವನ ಮಾಡಬೇಕು. ಈಗ ನಿಮ್ಮ ಪ್ರಾಬ್ಲಮ್ ಏನಂದ್ರೆ, ಅರ್ಬನ್ ಏರಿಯಾಸ್ ಈ ಬೆಂಗಳೂರು ಸಿಟಿ ಅಂತ ಒಂದು ಜಾಗಗಳಲ್ಲೂ ತುಂಬಾ ಇವೆ. ಅರ್ಬನೈಸೇಷನ್ ಇಸ್ ದ ನೆಕ್ಸ್ಟ್ ರೀಸನ್ ವೈ ಹ್ಯೂಮನ್ ರೇಸ್ ಇಸ್ ಗೋಯಿಂಗ್ ಟು ಡಿಸಪಿಯರ್ ಫ್ರಮ್ ದ ಪ್ಲಾನೆಟ್. ನಿಮಗೆ ಅವಧಾನ ಇಲ್ಲ, ವ್ಯವಧಾನ ಇಲ್ಲ, ಸಾವಧಾನ ಇಲ್ಲ, ಓಡಾಡ್ದೆ ಅರ್ಬನ್ ಲೈಫ್ ಕಲ್ಚರ್ ಆಗ್ಬಿಟ್ಟು. ಸೊ ನೀವು ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ಟೈಮ್ ಇಲ್ಲ. ಎಷ್ಟು ಮೋಸ ಆಗಿದೆ ಅಂದರೆ, ಈಗ ಬೆಂಗಳೂರಲ್ಲಿ PG ಇದು ಅದು, ಸಣ್ಣ ಮಕ್ಕಳು 10-12 ಮಕ್ಕಳನ್ನು PG ಸೇರಿಸ್ತಾ ಇದ್ದೀರಾ. PG ಏನು ಸಿಗುತ್ತೆ ನಿಮಗೆ? ಆ ತಿಳಿ ಎಣ್ಣೆ, ಆ ಮೈದಾ ಹಿಟ್ಟು, ಬಿಳಿ ಅನ್ನ, ಕೆಮಿಕಲ್ಸ್. ಜನ ಕಾಲೇಜಿಂದ ಹೊರಗಡೆ ಬರೋಷ್ಟಿಗೇನೆ ಕಾಯಿಲೆಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ನನ್ನ ವೈಜ್ಞಾನಿಕ ಸಂದೇಶ, ನೀವು ಆರೋಗ್ಯವಂತವಾಗಿ ಜೀವನ ಮಾಡಬೇಕಂದ್ರೆ ಅಡಿಗೆ ಮನೆಗೆ ಹೋಗಿ, ಹಾಸ್ಪಿಟಲ್ಗಲ್ಲ. ಅಡಿಗೆ ಮನೆಯಲ್ಲಿ ಆರೋಗ್ಯ ಕಳ್ಕೊತಾ ಇದ್ದೀವಿ, ಆಸ್ಪತ್ರೆಗಳಲ್ಲಿ ಹುಡುಕ್ತಾ ಇದ್ದೀವಿ. ಇಷ್ಟಕ್ಕಿಂತ ಮುಟ್ಟಾಳ್ತನ ಯಾವುದೂ ಇಲ್ಲ. ಆರೋಗ್ಯ ಆಸ್ಪತ್ರೆಗಳಲ್ಲಿಲ್ಲ, ಕಳ್ಕೊಂಡಿರೋದು ಅಡುಗೆ ಮನೆಯಲ್ಲಿ. ಸೊ ಅಡುಗೆ ಮನೆಯನ್ನು ಸುಭದ್ರ ಮಾಡ್ಕೊಳ್ಳಿ, ಅದರ ಬಗ್ಗೆ ಗಮನ ತಿಳ್ಕೊಳ್ಳಿ, ವಿಚಾರ ತಿಳ್ಕೊಳ್ಳಿ. ಸೊ ಇಡೀ ಮಾನವ ಜಾತಿ ಪ್ರತಿಯೊಬ್ಬರು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿನ್ನೋದನ್ನು ಕಲ್ತ್ಕೋಬೇಕು, ಆರೋಗ್ಯ ಬೇಕು. ಸೊ ಮೊದಲನೇ ಆದ್ಯತೆ ಎಲ್ಲರಿಗೂ ನನ್ನ ಕಡೆಯಿಂದ ಇದೊಂದೇ ಸಂದೇಶ, ಅಡುಗೆ ಮಾಡೋದು ಕಲ್ತ್ಕೊಳ್ಳಿ. ಡೋಂಟ್ ಥಿಂಕ್ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ವೇಸ್ಟ್ ಆಫ್ ಟೈಮ್ ಅಂತ ಅನ್ಕೊಂಡಿದ್ದೀರಾ ನೀವು? ಯಾಕೆ ಗಡಿಬಿಡಿಯಲ್ಲಿದ್ದೀರಾ? ದೇರ್ ಈಸ್ ನೋ ಬೆಟರ್ ವರ್ಕ್ ಇನ್ ದ ವರ್ಲ್ಡ್ ಅದರ್ ದ್ಯಾನ್ ಕುಕಿಂಗ್. ಬೇಯಿಸೋದು, ಬೆಳೆಸೋದು, ಇವೆರಡೇ ನಿಜವಾದ ಕೆಲಸಗಳು. ಸರ್, ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ತೆಗೆದುಕೊಂಡ್ರೆ, ಜನ ಜಾಸ್ತಿ ಅದನ್ನು ಸ್ವೀಕರಿಸಬೇಕು ಅಥವಾ ಪ್ರತಿನಿತ್ಯ ತಮ್ಮ ಊಟದಲ್ಲಿ ಅಳವಡಿಸ್ಕೊಳ್ಬೇಕು, ಒಂದು ಹೊತ್ತು ಅಥವಾ 2 ಅಥವಾ ಏನು ತಿಂತೀವಿ ಅದನ್ನೇ ತಿನ್ನಬೇಕಾ ಅಥವಾ ಎಲ್ಲವನ್ನು ಬೇರೆ ಎಲ್ಲ ಆಹಾರವನ್ನು ತ್ಯಜಿಸ್ಬೇಕು? ಯಾಕಂದರೆ ಸರ್, ಈಗ ನೀವು ಹೇಳಿದ ಹಾಗೆ ಹಾಲು ಪರಿಪೂರ್ಣ ಆಹಾರ ಅಲ್ಲ. ಇಂಥ ಎಲ್ಲ ವಿಷಯಗಳನ್ನು ಕೇಳಿದಾಗ ಜನರ ಸ್ಪಂದನೆ ಯಾವ ರೀತಿ ಇರುತ್ತೆ, ಅವರು ಸ್ವೀಕರಿಸುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಅಂತ ಅನ್ಸುತ್ತಾ ಸರ್? ಬರ್ತಾರೆ, ಬರ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ, ಏನೋ ಕಾದರು ಬಿಳಿ ಕೂದಲು ಹಾಕೊಂಡು ಏನೋ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಬಟ್ ಯಾವಾಗ ನಿಮ್ಗೆ ರೋಗ ಬಂದಿದೆ, ಆ ರೋಗದಿಂದ ಹೊರಗಡೆ ಬರೋದಾರಿ ಇದೊಂದೇ ಅಂತ ಯಾವಾಗ ನಿಮಗೆ ಪ್ರಜ್ಞೆಗೆ ಬರುತ್ತೆ, ಆವಾಗ ಬರುತ್ತೆ. ಸೊ ಒಬ್ಬ ಕ್ಯಾನ್ಸರ್ ಪೇಷಂಟ್ ಒಂದು ಮನೆಯಲ್ಲಿ ವಾಸಿ ಮಾಡಿಕೊಂಡಿದ್ದಾನೆ ಅಂದರೆ, ಆ ಸುತ್ತಮುತ್ತಲು ಇರೋರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಒಂದು ಗ್ಯಾಂಗ್ರೀನ್ ಪೇಷಂಟು ನಮ್ಮ ನವಣೆ ಹಾಕಿ ಸಾಮೆ ಹಾಕಿ ಊಟ ಮಾಡಿ ಕಾಲು ಉಳಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾದರೆ ಖಂಡಿತ ಬದಲಾವಣೆಗಳು. ಪ್ರತಿನಿತ್ಯ ಎಲ್ಲ ಊಟದಲ್ಲೂ ಇದನ್ನೇ ಸೇವಿಸ್ತಾ ಒಂದು 3 ಗ್ಯಾಂಗ್ರೀನ್ ವಾಸಿ ಆಗುತ್ತೆ. 6 ಟೈಪ್ 1 ಡಯಾಬಿಟಿಸ್ ಮಾಯ ಆಗಿದೆ 6. ಮೊನ್ನೆ ಶೋಲಾಪುರಿಂದ ಒಂದು ಹುಡುಗಿ ಬಂದಿದ್ದಾಳೆ, 8 ಹುಡುಗಿ, 5 ಟೈಪ್ 1 ಡಯಾಬಿಟಿಸ್ ಬಂದಿದೆ. ಸಿರಿಧಾನ್ಯಗಳನ್ನು ಊಟ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಅಫ್ಕೋರ್ಸ್ ಎದ್ದುಗಾಣದ ಎಣ್ಣೆನೂ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅದನ್ನು ಕುಡಿಯೋಕ್ಕೆ ಶುರು ಮಾಡಿದ್ದಾರೆ, ಅಡುಗೆಯಲ್ಲಿ ಅದು ಬಳಸೋಕ್ಕೆ ಶುರು ಮಾಡಿದ್ದಾಳೆ. ವಿದಿನ್ 2
ಇನ್ಸುಲಿನ್ ತಗೊಳ್ಳೋದನ್ನ ನಿಲ್ಲಿಸಿ ಈಗ 3 ವರ್ಷ ಆಗಿದೆ, ಆರಾಮಾಗಿದ್ದಾಳೆ. ಹೆಚ್ ಬಿ ಎ ಒನ್ ಸಿ 6 ರಿಂದ 6.8 ಅಲ್ಲಿ. ಈ ಥರ 100+ ಸರ್ ಕರೆಕ್ಟ್. ಬಟ್ ಇವತ್ತು ನಮ್ಮ ಜನ ಹೆಂಗಿದ್ದಾರೆ ಗೊತ್ತಾ ಸರ್, ಇವಾಗ ನೀವು ಸಂಶೋಧನೆ ಮಾಡಿದ್ದೀರಾ ಆ್ಯಂಡ್ ಅದು ಪ್ರಯೋಗ ಮಾಡಿದ್ದೀರಾ, ಅದು ಯಶಸ್ಸು ಕಂಡಿದೆ ಎಲ್ಲ ಹೌದು. ಯಾರಾದರೂ ಸಜೆಸ್ಟ್ ಮಾಡಬೇಕಾದ್ರೆ ಮಾತೇನು ಕೇಳ್ತಾರೆ ಗೊತ್ತಾ ಸರ್, ಹೌದು ಈಗ ಇದು ಊಟ ಎಲ್ಲ ಆದ್ಮೇಲೆ ತಗೋಬೇಕಾ ಡಯೆಟ್ ಮಾಡೋಕ್ಕೆ ಅಂತ ಹೇಳ್ತಾರಲ್ಲ ಸರ್, ಹಂಗೆ ಇವಾಗ ಈ ಸಿರಿಧಾನ್ಯಗಳನ್ನು ಬಳಸೋದು ಇಲ್ಲ, ಪ್ರತಿನಿತ್ಯ ಬಳಸಬೇಕು. ಅರಿವು ಅರಿವು ಮೂಡಿಸೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಈಗ. ಆ ನಿಟ್ಟಿನಲ್ಲಿ ಎಲ್ಲ ಸಂಸ್ಥೆಗಳು ಎಲ್ಲರೂ ಕೈ ಜೋಡಿಸ್ಬೇಕು, ಅದು ಮುಖ್ಯವಾಗಿ ಬೇಕಾಗಿರೋದು. ನನ್ನ ಕಡೆಯಿಂದ ನಾವು ನಾನೇ ಅಲ್ಲ, ನಮ್ಮ ಮಗಳು, ನಮ್ಮ ಮನೆಯವರು, ನಮ್ಮ ಅಳಿಯ ಸಮೇತ ಈಗ ಇದೇ ಕೆಲಸ, ನಮಗೆ ಜೀವನ ಪರ್ಯಂತ ಕೆಲಸ ಇದೇ ಆಗಿದೆ. ಸೊ ಎಲ್ಲ ಕಡೆ ಈ ವಿಷಯಗಳನ್ನು ಮಾತಾಡ್ತಾ ಇದ್ದೀವಿ, ಹೇಳ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಕೈ ಜೋಡಿಸ್ಬೇಕು, ಬದಲಾವಣೆಗಳು ನಿಧಾನವಾಗಿ ಬರ್ತವೆ. ಬಟ್ ನನಗೆ ಈಗ ಖುಷಿ ಏನಂದರೆ, ಯಾವುದೇ ರೋಗ ಇಲ್ಲದೆ ಮಾನವ ಜಾತಿ ಜೀವನ ಮಾಡ್ಬೋದು ಅನ್ನೋದು ನಾನು ಘಂಟಾಪಥವಾಗಿ ಹೇಳಬಲ್ಲೆ. ಓಕೆ, ನೋ ಹಿಂಜರಿಕೆ ಇದರಲ್ಲಿ, ಐ ಕ್ಯಾನ್ ಗ್ಯಾರಂಟಿ. ಓಕೆ ಸರ್, ಇನ್ನು ಡೈಲಿ ನಾವು ಊಟ ಮಾಡಬೇಕಾದ್ರೆ ಇವಾಗ ಪ್ರತಿದಿನವೂ ಕೂಡ ಒಂದೊಂದು ವೆರೈಟಿ ಆಫ್ ಸಿರಿಧಾನ್ಯಗಳನ್ನು ತಿನ್ಬೇಕಾ, ಹೇಗೆ ಸರ್ ಆ ಪ್ರೊಸೆಸ್? ಹಾಂ, ಯಾಕೆ ಈಗ ನಾನು ನಿಮಗೆ ಈ ಧಾನ್ಯಗಳನ್ನು ಪರಿಚಯ ಮಾಡಿದಾಗ ಹೇಳ್ಕೊಂಡು ಬಂದಿದ್ದೆ. ಸಾಮೆ ಅಕ್ಕಿ ಜನನಾಂಗಗಳನ್ನು ಶುದ್ಧ ಮಾಡುತ್ತೆ, ಆರ್ಕ ಅಕ್ಕಿ ರಕ್ತ ಮೂಲಮಜ್ಜೆಯನ್ನು ಶುದ್ಧ ಮಾಡುತ್ತೆ, ನವಣೆ ಅಕ್ಕಿ ನಿಮ್ಮ ಮೆದುಳು ನರನಾಡಿಗಳು ಶ್ವಾಸಕೋಶಗಳನ್ನು ಶುದ್ಧ ಮಾಡುತ್ತೆ. ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ತಿಂತೀವಿ ಅಂತ ಇಟ್ಕೊಳ್ಳೋಣ. ಈಗ 5 ಧಾನ್ಯಗಳ ನಾರಿನ ಅಂಶ 100 ಗ್ರಾಮಲ್ಲಿ 10 ಗ್ರಾಮ್ ಇರಬೇಕಾಗಿದ್ದು ಊದಲದ್ದು ಈಗೇನಾಗಿದೆ, 2 ಗ್ರಾಮ್ 8 ಗ್ರಾಮ್ ನವಣೆ ಇರಬೇಕಾಗಿದ್ದು 1.6 ಆ ಥರಕ್ಕೆ ಬಂದುಬಿಟ್ಟಿದೆ. ಸೊ ಎಲ್ಲ 5 ಪಟ್ಟು ಕಮ್ಮಿ ಆಗಿದೆ. ಸೊ ಮಿಕ್ಸ್ ಮಾಡಿ ತಿಂದಾಗ ನಿಮ್ಮ ರಕ್ತನೂ ಶುದ್ಧ ಆಗಲ್ಲ, ಶ್ವಾಸಕೋಶನೂ ಶುದ್ಧ ಆಗಲ್ಲ, ಜನನಾಂಗಗಳು ಶುದ್ಧ ಆಗಲ್ಲ. ಅರ್ಥ ಆಯ್ತಾ? ಒಂದೇ ಧಾನ್ಯ 2 ದಿವಸ ತಿಂದ್ರೆ ನಿಮ್ಮ ಆ ಜನನಾಂಗಗಳು ಶುದ್ಧ ಆಗ್ತವೆ. ಸಾಮೆ ಅಕ್ಕಿ ತಿಂದ್ರೆ ಇನ್ನೊಂದು 10 ದಿವಸ ಕಲ್ಮಶ ಸೇರ್ಕೊಳ್ತಾ ಇದ್ರು ಏನು ತೊಂದರೆ ಇಲ್ಲ, ಅದು ಕೆಲಸ ಮಾಡ್ತಾ ಇರುತ್ತೆ. ಸೊ 2 ದಿವಸ ಸಾಮೆ, 2 ದಿವಸ ನವನೆ, 2 ದಿವಸ ಆರ್ಕ, 10 ದಿವಸ ಮತ್ತೆ ರೊಟೇಷನ್ ಅಲ್ಲಿ ಬರ್ತೀರಾ. ಸೊ ನಾವು ಸರ್ ದಿನದ 3 ಹೊತ್ತು ಬಳಸೋದು, ಆಕ್ಚುಲಿ 2 ಹೊತ್ತು ತಿಂದ್ರೆ ಸಾಕು. ಈ 3 ಹೊತ್ತು ಏನು ತಿನ್ಬಾರ್ದು, ಸ್ವಲ್ಪ ಹೊಟ್ಟೆ ಖಾಲಿ ಇರ್ಬೇಕು, ಖಾಲಿ ಇರ್ಬೇಕು. ಬೆಳಿಗ್ಗೆ 1 ಹೊತ್ತು ತಿನ್ರಿ, ಸಾಯಂಕಾಲ 1 ಹೊತ್ತು ತಿನ್ನಿ. ದಿಸ್ ಇಸ್ ವಾಟ್ ವಿ ವರ್ ಡೂಯಿಂಗ್. ಇವತ್ತು ಮೇಜರ್ ಆಗಿ ಎಲ್ಲ ಸಮಸ್ಯೆ ಎದುರಿಸ್ತಾ ಇರೋದು ಗ್ಯಾಸ್ಟ್ರಿಕ್ ರ್ಯಾಂಟ್ ಹಾಕು ಇದು ಹೋಗುತ್ತೆ ಸರ್. ಹಿಂಗೆ 6 ವಾರದಲ್ಲಿ 2 ದಿವಸ 1 ಹೊತ್ತು ಅಂಬಲಿ ಕುಡಿದು ಅದನ್ನೇ ಮುದ್ದೆ ಮಾಡ್ಕೊಂಡು ತಿನ್ರಿ, ರೊಟ್ಟಿ ಮಾಡ್ಕೊಂಡು ತಿನ್ರಿ, ಏನಾದರೂ ಮಾಡ್ಕೊಂಡು ತಿನ್ರಿ. 6 ವಾರ ಅಂಬಲಿ ಕುಡೀರಿ ಈ ಧಾನ್ಯಗಳದ್ದು, 2 ದಿವಸ ಒಂದೊಂದು ರೊಟೇಷನ್ನು. 6 ರೌಂಡ್ ಮಾಡೋಷ್ಟಿಗೆ ನಿಮಗೆ IBS ಕ್ರಾನ್ಸ್ ಗುದದ್ವಾರದ ಕ್ಯಾನ್ಸರು ಸಮೇತ ಮಾಯ ಆಗೋಕೆ ಶುರು ಆಗುತ್ತೆ, ಗ್ಯಾರಂಟಿ. ಓಕೆ, ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಆ ಸೂಕ್ಷ್ಮಜೀವಿಗಳ ವೈವಿಧ್ಯತೆ ನಿಮ್ಮ ಹೊಟ್ಟೆಯಲ್ಲಿ ಬಂದ್ಬಿಡುತ್ತೆ, ಗಟ್ ಮೈಕ್ರೋಬ್ಸ್ ಅಂತಾರೆ. ಅದು ನಿಜವಾದ ಡಾಕ್ಟರ್. 24/7 ಡಾಕ್ಟರ್ ಯಾರಪ್ಪ ಅಂದರೆ ನಿಮ್ಮ ಹೊಟ್ಟೆಯಲ್ಲಿದ್ದ ಸಿಂಬಯಾಟಿಕ್ ಗಟ್ ಮೈಕ್ರೋಬ್ಸ್. ಅದನ್ನು ಹಾಳು ಮಾಡೋದೇ ಆಧುನಿಕ ಆಹಾರ ಪದಾರ್ಥಗಳ ಪದ್ಧತಿಗಳ ಕೆಲಸ. ಅದರಿಂದನೇ ನಿಮಗೆ ರೋಗಗಳು ಬರ್ತಾ ಇದೆ. ಅದೇ ಗ್ಯಾಸ್ಟ್ರಿಕ್, ಒಳಗಡೆ ಆ ಸಿಲಿಯಕ್ ರೀಜನ್ ಅಲ್ಲಿ ಎಲ್ಲ ಎಪಿಥೀಲಿಯಲ್ ಸೆಲ್ಸ್ ಹಾಲ್ ಮಾಡಿ ಕೂತಿದ್ದೀವಿ. ದಟ್ ಈಸ್ ದ ಸೋರ್ಸ್ ಆಫ್ ಆಲ್ ಡಿಸೀಸಸ್, ಸಿಲಿಯಕ್ ಡಿಸೀಸಸ್, ಮೇಜರ್ ಕಾಂಪೊನೆಂಟ್ ಆಫ್ ಹ್ಯೂಮನ್ ರೇಸ್ ಗೋಯಿಂಗ್ ಹೇವೈರ್. ಅಷ್ಟೇ. ಸೊ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸೊ ಅಂಬಲಿ ಕುಡೀರಿ, 6 ವಾರದಲ್ಲಿ ನಿಮಗೆ ಆರಾಮಾಗೋಕೆ ಶುರು ಆಗುತ್ತೆ. 6 ತಿಂಗಳಲ್ಲಿ ನಿಮ್ಮ ಕಾಯಿಲೆಗಳೆಲ್ಲ ಹೋಗುತ್ತೆ, ಇನ್ಕ್ಲೂಡಿಂಗ್ ಯುವರ್ ಟಮಿ. ಧಡಾರ್ ಅಂತ ಹೋಗುತ್ತೆ. 6 ತಿಂಗಳಲ್ಲಿ ನೀವು ಬಾಡಿ BMI ಅಂತ ಏನು ಹೇಳ್ತೀರಾ, ಪರ್ಫೆಕ್ಟ್ ಫಿಟ್ ಇರುತ್ತೆ. ಶ್ವೇತಾ ಗೊತ್ತಾಯ್ತಾ? ಅಂತ ಅಲ್ಲ,
ಊಬಕಾಯ ಅನ್ನೋದು 39% ಪೀಪಲ್ ಇನ್ ಬೆಂಗಳೂರು. ಓಕೆ, ಅಮೆರಿಕಾದಲ್ಲಿ ಇದ್ದಾರೆ ಅಂತ ಒಪ್ಕೊಳ್ಳೋಣ, ಅವರು ಮಾಂಸ ಇಷ್ಟು ತಿಂತಾರೆ ಅದು ಇದು ಅಂತ. ಅಲ್ಲಿ 80 ತನಕ ಊಬಕಾಯಿಗಳು ಇದ್ದಾರೆ ಫಾರಿನ್. ಯೂರೋಪ್ ಅಲ್ಲೆಲ್ಲ ತುಂಬಾ ಊಬಕಾಯಿ. ಊಬಕಾಯೇ ಒಂದು ರೋಗ, ಅದು ಎಲ್ಲರಿಗೂ ಗೊತ್ತಿರೋದು. ಸೊ ಊಬಕಾಯವನ್ನು ಆ್ಯಕ್ಚುಲಿ ತುಂಬ ಜನ ಊಬಕಾಯವನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕೆ ಹೋಗಿ ಸಕ್ಷನ್ನು ಇದು ಅದು ಎಲ್ಲ ತುಂಬ ಹಾಳಾಗಿ ಒದ್ದಾಡ್ತಾ ಇದ್ದಾರೆ. ಹೆಚ್ಚು ಅದು ಮಾಡೋದನ್ನು ಕಿಡ್ನಿ ಹೆಚ್ಚು ಕಮ್ಮಿ ಆಗುತ್ತೆ, ತುಂಬ ಗೊಂದಲಗಳಿವೆ. ಈ ಕೀಟೋನು ಇದು ಅದು ತುಂಬ ಮೋಸ ಆಗುತ್ತೆ. ಸರಳವಾಗಿ ಅಂಬಲಿ ಕುಡಿಯಿರಿ, ಬೆಳಗ್ಗೆ ಒಂದು ಊಟ, ರಾತ್ರಿ ಒಂದು ಊಟ, 6 ವಾರದಲ್ಲೇ ಆರಾಮ ಶುರು ಆಗುತ್ತೆ, 6 ತಿಂಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್. ಸೊ ಇಡೀ ಭಾರತ ದೇಶದಲ್ಲಿದ್ದ ಎಲ್ಲ ಊಬಕಾಯರಿಗೂ 6 ವಾರ ಈ ಊಟ ಕೊಡ್ರಿ, ಕೂರಿಸಿ ಒಂದು ಕಡೆ. ಓಕೆ, ಮಾಯಾ ಮಾಯಾ ಹಂಗಂದ್ರೆ ಸರ್, ಬರೀ ಊಟ ಇಂಟೇಕ್ ನಾವು ಏನು ಈ ಪ್ರೊಸೆಸ್ ಮಾತ್ರ ಮಾಡ್ತೀವಿ, ಹಂಗಂದ್ರೆ ಏನು ವರ್ಕೌಟ್ ಬೇಡ ಅಂತ ಕೇಳ್ತಾರೆ ಸರ್. ಜಸ್ಟ್ 1 ಅವರ್ ಸುಮ್ಮನೆ ನಡಿಗೆ, ಸರಳವಾದ ನಡಿಗೆ. ದಟ್ ಈಸ್ ನಾಟ್ ಫಾರ್ ಸಿ, ದಟ್ ಈಸ್ ಟು ಕೀಪ್ ರಕ್ತ ಪ್ರಸಾರ ಅಂತ ಎಲ್ಲ ಹೇಳ್ತಾರೆ, ಅದಲ್ಲ ಆ್ಯಕ್ಚುಲಿ. ದ ಮೇನ್ ರೀಸನ್ ವಾಕಿಂಗ್ ಇಸ್ ಟು ಕೀಪ್ ಯುವರ್ ಮೈಟೋಕಾಂಡ್ರಿಯಾ ಕ್ಲೀನ್. ಆ ಬರ್ನಿಂಗ್ ಎನರ್ಜಿಯನ್ನು ಒಂದು ಗಂಟೆ ಶಾಶ್ವತವಾಗಿ ಪ್ರತಿ ದಿವಸ 24 ಗಂಟೆಯಲ್ಲಿ ಒಂದಿಟ್ಟರೆ ಆ ಕ್ಲೀನಿಂಗ್ ಪ್ರಾಸೆಸ್ ನಡೆಯುತ್ತೇನೆ. ಓಕೆ, ಆ್ಯಂಡ್ ಬ್ಯಾಲೆನ್ಸ್ ಆಫ್ ಸಾಲ್ಟ್ಸ್ ಅಂತ ನಡೆಯುತ್ತೆ. ಆ ಬೆವರಿ ಇಲ್ಲಿ ಬರುತ್ತೆ ನೋಡ್ರಿ, ಹೌದು, ಅದು ಈ ಸಾಲ್ಟ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ, ಅಂದರೆ ಪೊಟ್ಯಾಷಿಯಮ್ಮು ಸೋಡಿಯಮ್ಮು. ಸೊ ಯಾವಾಗಲೂ ಎಸಿ ರೂಮ್ಗಳಲ್ಲಿ ಕೂತ್ಕೊಳ್ಳೋಕ್ಕೆ ಸಾಲ್ಟ್ ಬ್ಯಾಲೆನ್ಸ್ ಆಗದೆ ಗೊಂದಲ ಆಗುತ್ತೆ, ನರಗಳು ತಲೆ ಸುತ್ತು ಬರೋದು, ನಡುಗ ರೋಗ ಇವೆಲ್ಲ. ಸೊ ವಾಕಿಂಗ್ ಈಸ್ ನಾಟ್ ಜಸ್ಟ್ ಟು ಬರ್ನ್ ಕ್ಯಾಲರೀಸ್ ಇದು ಅದು ಅಂತ ಅಲ್ಲ, ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಸ್ ದ ಒನ್ ಹೂ ವಾಕ್ಸ್ ಇಸ್ ಆಲ್ವೇಸ್ ಬ್ಯಾಲೆನ್ಸ್ಡ್ ಅಂತಾರೆ. ಇನ್ಫ್ಯಾಕ್ಟ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಇಟ್ ಸೆಲ್ಫ್ ಈಸ್ ನಡಿಗೆ, ದೇವ್ರು ನಡಿಗೆ ಕೊಟ್ಟಿರೋದೇ ಅದು. ಅದನ್ನು ಮಾಡೋಕ್ಕಾಗಲ್ಲ ಅಂದರೆ ಇನ್ನು ನೀವು ಏನೂ ಇಲ್ಲ, ಯಾಕೆ ಬೇಕ್ರಿ ನಿಮ್ಗೆ? ಸೊ ಎಲ್ಲರೂ ನಡೀರಿ, ನಡೆಯೋದ್ರಿಂದ ಬೇರೆ ಒಳ್ಳೆ ಒಳ್ಳೇದು ಎಲ್ಲ ಹೇಳ್ಬೋದು ನೀವು. ನಿಮಗೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ನಿದ್ದೆ ಬರುತ್ತೆ, ಇದು ಅವೆಲ್ಲ ಸೆಕೆಂಡ್ರಿ. ಇಟ್ ಈಸ್ ಟು ಕ್ರಿಯೇಟ್ ಬ್ಯಾಲೆನ್ಸ್ ಅಂದರೆ ನರ್ವ್ಸ್ ಮೇಲೆ ಸಿಕ್ಕಾಕೊಂಡಿರೋ ಕಲ್ಮಶಗಳನ್ನು ಹೊರಗಡೆ ತೆಗೆಯೋದಕ್ಕೆ. ಆ್ಯಂಡ್ ಮೈಟೋಕಾಂಡ್ರಿಯಾ ವೇರ್ ದಿ ಎನರ್ಜಿ ಟ್ರಾನ್ಸ್ಲೇಟ್. ನೀವು ಮೈಟೋಕಾಂಡ್ರಿಯಾ ಅನ್ನೋದು ಸೂರ್ಯನಿಗಿಂತ ದೊಡ್ಡದು, ಇಟ್ಸ್ ಬಯಾಲಜಿ, ಇಟ್ಸ್ ನಾಟ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಆ ಗ್ಲೂಕೋಸಲ್ಲಿದ್ದ ಎನರ್ಜಿಯನ್ನು ATP ಅಂತ ಜೀವ ಬ್ಯಾಟರಿಗೆ ಪರಿವರ್ತನೆ ಮಾಡುತ್ತೆ. ಇಟ್ಸ್ ನಾಟ್ ಜಸ್ಟ್ ಕೆಮಿಸ್ಟ್ರಿ, ಇಟ್ಸ್ ಬಯಾಲಜಿ. ಸೊ ಬಯಾಲಜಿ ಇಸ್ ಆಲ್ವೇಸ್ ಸೇಕ್ರೆಡ್ ಆ್ಯಂಡ್ ಮೋರ್ ವಂಡರ್ಫುಲ್. ಸೊ ನಾವೀಗ ಕೆಮಿಕಲ್ ಲೈಫ್ ಲೀಡ್ ಮಾಡ್ತಾ ಇದ್ದೇವೆ, ಎಲ್ಲರೂ ಬಯಾಲಜಿಕಲ್ ಲೈಫ್ ಲೀಡ್ ಮಾಡ್ರಿ ಅಂತ ಹೇಳ್ತಾ ಇರೋದು. ಅದಕ್ಕೆ ನಡೆಯೋದು, ಸೂರ್ಯನನ್ನು ನೋಡೋದು, ಇವೆಲ್ಲ ಪೂರಕವಾಗಿ ಬರುತ್ತೆ. ಸರ್, ಈಗ ಒಂದು ಪ್ರಶ್ನೆ ಏನಂದರೆ, ಮತ್ತೊಂದು ಅಂದರೆ ಸಿರಿಧಾನ್ಯಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳೋದಕ್ಕೆ ಎಲ್ಲರೂ ಅಂದರೆ ಪ್ರತಿಯೊಬ್ಬ ಸಾಮಾನ್ಯರಿಗೂ ಪ್ರಾಕ್ಟಿಕಲಿ ಎದುರಾಗುವಂಥ ಸಮಸ್ಯೆ ಅಂದರೆ, ಇಲ್ಲಿ ನಾಲಿಗೆ ರುಚಿಯನ್ನು ಮರ್ತು ಬಿಡಬೇಕಾ, ಬಾಯಿ ಚಪ್ಪಲಕ್ಕೆ ಅಲ್ಲ, ಅಥವಾ ಇದನ್ನ ರುಚಿಕರವಾಗಿ ನಾವು ಸೇವಿಸಬಹುದು ಅನ್ನುವ ಅದ್ಭುತವಾದ ಖಾದ್ಯಗಳನ್ನು ನಾವು ತಯಾರ್ ಮಾಡಬಹುದು. ಓ ಎಸ್, ನಾವು ಪಾಕಸಿರಿ ಅಂತ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ವಿ, ಎಲ್ಲರೂ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಮಿಲ್ಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳ ನನ್ನ ಮಗಳು ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಒಂದು 108 ಅಡಿಗೆ ವಿಡಿಯೋಸ್ ಹಾಕಿದ್ದೀವಿ. ಅಂಬಲಿ ಮಾಡ್ಕೊಳ್ಳೋದು, ಬೇಳೆಕಾಳು ಇಲ್ಲದೆ ಇಡ್ಲಿ ಮಾಡೋದು ಹೆಂಗೆ, ದೋಸೆ ಮಾಡೋದು ಹೆಂಗೆ, ನೀರು ದೋಸೆ ಮಾಡೋದು ಹೆಂಗೆ, ಎಲ್ಲ ಥರದ ಖಾದ್ಯಗಳು, ಡೋಕ್ಲಾ ಮಾಡೋದು ಹೆಂಗೆ, ಉಪ್ಪಿಟ್ಟು, ಎಲ್ಲದು ಮರಾಠಿಯವರು ಮಾಡೋ ಖಾದ್ಯಗಳು, ಇವೆಲ್ಲ ಎಲ್ಲರೂ ಮಾಡ್ತಾ ಇದ್ದಿದ್ದು ಈ ಧಾನ್ಯಗಳಿಂದಾನೆ. ಈಗ ನೀವು ಹೆಸರು ತಗೊಂಡಿದ್ದೀರಾ, ಅಕ್ಕಿ ಗೋಧಿ ಬಳಸ್ತಾ ಇದ್ದೀರಾ ಅಷ್ಟೇ. ಸೊ ಹಳೇ ಕಾಲದ ಹೆಸರುಗಳಿವು ಅಷ್ಟೇ. ಇನ್ನೇನು ಸರ್, ಆಮೇಲೆ ಎಲ್ಲ ವಯೋಮಾನದವರು ಇದನ್ನು ಸೇವಿಸ್ಬೋದಾ ಸರ್? ಅಂದ್ರೆ ಈಗ ಸಣ್ಣ 6 ತಿಂಗಳಿಂದಾನೇ ಶುರು ಮಾಡಬೇಕು. ಇನ್ಫ್ಯಾಕ್ಟ್ ಸಾಮೆ ಅಕ್ಕಿ ಆಹಾರವನ್ನು ಅನ್ನಪ್ರಾಸ ಮಾಡಿದ್ದು ಸಾಮೆ ಅಕ್ಕಿಯಿಂದ. ಈ ಎಲ್ಲ ಕಲ್ಚರ್ಸ್ ಅಲ್ಲೂ ಯು ಗೋ ಅಂಡ್ ಸಿ ಉಲ್ಲೇಖನಗಳು, ಸಾಮೆ ಅಕ್ಕಿಯಿಂದ ಅನ್ನಪ್ರಾಸ ಶುರು ಮಾಡ್ತಾರೆ.
ಓಕೆ ಸರ್, ಫೈನ್. ಖಾದರ್ ಸರ್ನ ನೋಡ್ತಾ ಇದ್ರೆ ಹೌದು, ಇಷ್ಟು ಮಾಹಿತಿಗಳನ್ನು ಇಟ್ಕೊಳ್ಳೋದ್ರ ಜೊತೆಗೆ ಎಲ್ಲವನ್ನೂ ಕೂಡ ಬರೀ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಿಲ್ಲ, ಎಲ್ಲವನ್ನು ಅಳವಡಿಸಿದ್ದಾರೆ ಪ್ರಾಯೋಗಿಕವಾಗಿ. ತುಂಬಾ ಜನಕ್ಕೆ ಒಳ್ಳೇದಾಗಿದ್ದು ಕಂಡಿದ ಮೇಲೆ ಇದನ್ನ ಹೇಳಕ್ಕೆ ಇಲ್ಲ. ಆದ್ರೆ ನಮ್ಮ ವೀಕ್ಷಕರ ಪ್ರಶ್ನೆ ಏನ್ ಗೊತ್ತಾ ಸರ್, ಖಾದರ್ ಸರ್ ಅವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವ್ರು ಏನ್ ಫಾಲೋ ಮಾಡ್ತಾರೆ ಹೇಗೆ ಅಂತ ಸರ್? ನಾನು ಮಿಲೆಟ್ಸ್ ತಿಂತೀನಿ. ಮೂರು ಹೊತ್ತಾ ಸರ್? ಇಲ್ಲ, ನಾನು ಬೆಳಗ್ಗೆ ಹೊತ್ತು ಊಟ ಮಾಡ್ತೇನೆ. ನಾವು ಮುದ್ದೆ ಮಾಡ್ಕೋತೀವಿ, ಇಡ್ಲಿ ಮಾಡ್ಕೋತೀವಿ, ದೋಸೆ ಮಾಡ್ಕೋತೀವಿ. ನಾನು ಭೋಜನ ಪ್ರಿಯ, ನನಗೆ ತುಂಬ ಖುಷಿಯಾಗೋದಂದ್ರೆ ಊಟದಿಂದ. ನಾನು ನಮ್ಮ ಮನೆಯವರು ಜಗಳ ಆಡ್ಕೊಂಡು ಅಡುಗೆ ಮಾಡ್ತಾ ಇರ್ತೀವಿ, ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಾನು ಅಡುಗೆ ಮಾಡ್ತೀನಿ. ಬಟ್ ಈ ನಡುವೆ ಸ್ವಲ್ಪ ಅಡುಗೆ ಮನೆ ಕಡೆಗೆ ಹೋಗ್ತಾ ಇಲ್ಲ, ತುಂಬ ಪ್ರವಾಸ, ಐ ಮೀನ್ ಟ್ರಾವೆಲಿಂಗ್ ತುಂಬ ಆಗಿದೆ. ನಾವು ಬೆಳಗ್ಗೆ ಊಟ ಮಾಡ್ತೀವಿ, ಮಧ್ಯಾಹ್ನ ಹೊತ್ತು ನಾನು ತಿನ್ನಕ್ಕಾಗೋದಿಲ್ಲ, ಜಾಸ್ತಿ ತಿನ್ನೋದಿಲ್ಲ, ತುಂಬ ಜನ ಪೇಷಂಟ್ಸ್ ಬರ್ತಾರೆ. ಮತ್ತು ಸಾಯಂಕಾಲ ಊಟ ಮಾಡ್ತೀವಿ. ಒಂದು ಲೋಟ ಅಂಬಲಿ ಅಂತೂ ಮಿನಿಮಮ್, ರಾತ್ರಿ ಆದರೂ ಕುಡಿಬೇಕು, ಬೆಳಗ್ಗೆ ಆದರೂ ಕುಡಿಬೇಕು. ಅಂಬಲಿ ಇಲ್ಲದೆ ಊಟ ಇಲ್ಲ ಆ್ಯಕ್ಚುಲಿ. ಒಂದು ಹೊತ್ತು ಅಂಬಲಿ ಮಾಡೇ ಮಾಡ್ತೀವಿ. ಆ್ಯಂಡ್ ಹೊರಗಡೆ ಪ್ರಯಾಣ ಮಾಡಿದಾಗ ತುಂಬ ಸತಿ ಉಪವಾಸ ಇರ್ತೀನಿ ನಾನು. ಉಪವಾಸನೂ ತುಂಬ ಒಳ್ಳೆಯದು. ಹಾಂ, ಉಪವಾಸ ಒಂದು 24 ಗಂಟೆ ಉಪವಾಸ ಮಾಡಿದರೆ ಸೇಮ್ ಥಿಂಗ್ ಆ್ಯಕ್ಚುಲಿ, ಮೈಟೊಕಾಂಡ್ರಿಯಾ ಗೆಟ್ಸ್ ಪ್ಯೂರಿಫೈಡ್, ಕ್ಲೀನ್ ಆಗ್ತವೆ. ಓಕೆ, ಸೊ ಅವೆಲ್ಲ ಮಾಡ್ತೀನಿ ನಾನು. ಆ್ಯಕ್ಚುಲಿ ನಾನು ಏಕಾದಶಿ ದಿವಸ ಉಪವಾಸ ಇದ್ದೇ ಇರ್ತೀನಿ. ಶುಕ್ಲಪಕ್ಷ ಏಕಾದಶಿ, ಕೃಷ್ಣಪಕ್ಷ ಏಕಾದಶಿ. ಓಕೆ, ವಾಕಿಂಗ್ ಬೆಳಗ್ಗೆ ಎದ್ದು 5:30-6 ಗಂಟೆಗೆ ಎದ್ದು ಒಂದು ಸೂರ್ಯನ, ನಮ್ಮ ಕೊಕ್ರೇಲ್ ಕೆರೆ ಅಂತ ಇದೆ ನಮ್ಮ ಮನೆ ಹತ್ರನೇ, ತುಂಬ ಅದ್ಭುತವಾಗಿದೆ. ಸೊ 1.5 hours ನಡಿಗೆ ಕಾಮ್ ಆಗಿ ಮಾಡ್ತೀನಿ. ಸರ್, ಇನ್ನು ತಮ್ಮ ಈ ಸಿರಿಧಾನ್ಯಗಳ ಜಾಗೃತಿಯ ಬಗ್ಗೆ, ಈ ಒಂದು ಕೆಲಸದಲ್ಲಿ ತಮ್ಮ ಪತ್ನಿ ಆಗಿರ್ಬೋದು, ಮಗಳಾಗಿರ್ಬೋದು ಅದ್ಭುತವಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅವರ ಒಂದು ಸಾಥ್ ಕೊಡೋದಲ್ಲಮ್ಮ, ಅವರು ಮೇಲೆ ನಾವು ನಿಂತು ಕೆಲಸ ಮಾಡ್ತಾ ಇದ್ದೀವಿ, ಆಧಾರ ಸ್ತಂಭ, ಎಸ್ಪೆಷಲಿ ನಮ್ಮ ಮನೆಯವರು. ನೋಡ್ರಿ, ಒಂದು ವಿಷಯ ಯೋಚನೆ ಮಾಡ್ರಿ, ಅಮೆರಿಕಾದಲ್ಲಿ ಎಲ್ಲ ಒದಗಿಸ್ಕೊಂಡು ತುಂಬ ನಾವು ವಾಪಸ್ ಹೋಗೋಣ ಅಂದ ತಕ್ಷಣವೇ ಒಂದು ಪ್ರಶ್ನೆನೂ ಇಲ್ಲ ಇಲ್ಲಿ ತನಕ. ಇಲ್ಲಿಗೆ ಬಂದ ಮೇಲೆ ಬೆಂಗಳೂರಲ್ಲಿ ದೊಡ್ಡ ಜಾಬ್ ಆಫರ್ ಇತ್ತು. ಐ ಡೋಂಟ್ ವಾಂಟ್ ಟು ನೇಮ್ ದ ಆರ್ಗನೈಸೇಷನ್, ದೊಡ್ಡ ಜಾಬ್ ಆಫರ್ ಇತ್ತು. ಇಲ್ಲ ಇಲ್ಲ, ನಾವು ಮೈಸೂರಿಗೆ ಹೋಗಿ ರೈತರಿಗೆ ಇದೆಲ್ಲ ಮಾಡಬೇಕು ಅಂದರೆ ನಡೀರಿ. ಈಗಲೂ ಇಡೀ ಕ್ಲಿನಿಕ್ಕು, ಬ್ಯಾಕ್ಗ್ರೌಂಡು ಎಲ್ಲ ಅವರೇ ಮಾಡೋದು. ಓಕೆ, ನಾವು ನಮ್ಮ ಉತ್ಸವ ಮೂರ್ತಿ ಅಂತಾರೆ, ನಾನು ನಮ್ಮ ಮಗಳು ಉತ್ಸವ ಮೂರ್ತಿ, ಹೊರಗಡೆ ಮಾತಾಡ್ತೀವಿ. ಬಟ್ ಗರ್ಭಗುಡಿಯಲ್ಲಿ ಆ ದೇವತೆ ಇರಲ್ಲ. ಈಗ ನಿಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ಮತ್ತೊಂದು ಗೌರವ ಅಂತ ಹೇಳಿದ್ರೆ ಪದ್ಮಶ್ರೀ ಗೌರವ, ಯಾಕೆಂದ್ರೆ ಆ ಗೌರವ ತಗೊಂಡಂತ ಕ್ಷಣ, ಸಂದರ್ಭ, ಆ ಸಂತಸ ಹೇಗಿತ್ತು ಸರ್? ಐ ಮೀನ್ ಅಪೂರ್ವ ಅನುಭವ ಅದು. ವೈಯಕ್ತಿಕವಾಗಿ ಅಲ್ಲ, ಅದು ನಾವು ಇಲ್ಲಿ ತನಕ ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಆಧಿಕಾರಿಕವಾಗಿ ಗುರುತಿಸಿದ್ದಾರೆ ಅನ್ನೋ ಒಂದು ಆನಂದ. ಹೌದು ಸರ್, ಸಿ ಅಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಸೊ ಮೋದಿ ಅವರಿಗೆ, ಶ್ರೀಮಾನ್ ನರೇಂದ್ರ ಮೋದಿ ಅವರಿಗೆ ನನ್ನ ಹೃದಯಾಂತರಾಲದಿಂದ ಆಭಾರಿಯಾಗಿದ್ದೀನಿ ಅಂತ ಧನ್ಯವಾದಗಳನ್ನು ಹೇಳೋಕ್ಕೆ, ಮತ್ತೆ ಈ ವೇದಿಕೆಯಿಂದ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಡಾಕ್ಟರ್ ಖಾದರ್ ವಲ್ಲಿಯವರ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ತುಂಬ ತುಂಬ ಧನ್ಯವಾದ ಅಮ್ಮ. ಮತ್ತೆ ಒಮ್ಮೆ ಸಾರಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದೂರದರ್ಶನದಲ್ಲಿ ಸಂದರ್ಶನ ಮಾಡೋದು, ನಮಗೆ ದೂರದರ್ಶನ ನೋಡೋದೇ ಹೆಮ್ಮೆ. ಸೊ ಅಂಥದ್ರಲ್ಲಿ ದೂರದರ್ಶನಕ್ಕೆ ಬಂದು ನಾವು ವಿಚಾರಗಳನ್ನು ಹಂಚಿಕೊಳ್ತಾ ಇರೋದು ತುಂಬ ತುಂಬ ಖುಷಿಯಾದ ವಿಷಯ. ಚಂದನ ಬಾರಿಸು ಕನ್ನಡ ಡಿಂಡಿಮವ, ನಮ್ಮ ಸಾವಿರಾರು ವರ್ಷಗಳಿಂದ ಇದ್ದಂಥ ಪರಂಪರೆಯ ಕಡೆಗೆ ಊಟ ಮಾಡುವಂಥ ಒಂದು ಆರೋಗ್ಯಕರವಾದಂಥ ಸಂದರ್ಭವನ್ನು, ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತಷ್ಟು ಮಾಹಿತಿದಾಯಕವಾದಂಥ ಮತ್ತೊಬ್ಬ ಸಾಧಕರ ಜೊತೆಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.